ಯೇಸು ಕ್ರಿಸ್ತನೇ ಅದನ್ನ ಕೊನೆಸಾಗಿಸುವವರು ಪೂರೈಸುವವರು ಯಾರು ಯೇಸು ಕ್ರಿಸ್ತನೇ ನಾಲ್ಕನೇದು ಮೂರನೇದಾಗಿ ನಾವು ನಂಬಿರುವ ಆತನನ್ನು ನಾವು ಹೇಗೆ ನಾವು ನಂಬಿರುವ ದೇವರು ಸತ್ಯ ದೇವರು ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿದೆ ಅದಕ್ಕೋಸ್ಕರವಾಗಿ ನಾವಿಲ್ಲಿಗೆ ಸೇರಿ ಬಂದಿದ್ದೇವೆ ಆತನ ಎಂತವನು ಅಂತಂದ್ರೆ ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ನಿತ್ಯನಾದ ತಂದೆ ಪರಾಕ್ರಮಿಯಾದ ದೇವರು ಅದ್ಭುತಗಳನ್ನು ಮಾಡಿದಂತ ದೇವರು ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದವನು ಅಂತ ನಾವು ನೋಡಿದ್ದೇವೆ ಹಾಗಾದ್ರೆ ಯೇಸು ಕ್ರಿಸ್ತನು ಆತನ ನಾವು ನಂಬಿರುವಂತ ಯೇಸು ಕ್ರಿಸ್ತನು ಸಾಮಾನ್ಯನಾದವನು ಅಲ್ಲ ಅಂತ ದೇವರ ಬಳಿಗೆ ನೀವು ಬಂದಿದ್ದೀರಿ ಹಾಗಾದ್ರೆ ಯೇಸು ಕ್ರಿಸ್ತನ ಬಳಿಗೆ ನೀವು ಬಂದಿರುವಂತ ನೀವು ನಿಮ್ಮ ನಂಬಿಕೆಯನ್ನು ಸ್ಥಿರವಾಗಿ ಇಟ್ಕೊಳ್ಳಿ ಬಲವಾಗಿ ಇಟ್ಕೊಳ್ಳಿ ಯಾಕೆಂದ್ರೆ ಏನೋ ಸುಮ್ಮನೆ ಸಾಮಾನ್ಯವಾದಂತ ಅವ್ರನ್ನ ನೀವು ಹಿಂಬಾಲಿಸ್ತಾ ಇಲ್ಲ ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಸೂರ್ಯ ಚಂದ್ರ ನಕ್ಷತ್ರ ಅವ್ರು ಉಂಟಾಗಲಿ ಅಂದಾಗ ಉಂಟಾಯಿತು ಇವತ್ತಿಗೂ ಕೂಡ ನಮ್ಮನ್ನು ಕೂಡ ಉಂಟು ಮಾಡಿದ್ದಾನೆ ನಮ್ಮನ್ನು ಎಷ್ಟು ಅದ್ಭುತವಾಗಿ ವಿಚಿತ್ರವಾಗಿ ಉಂಟು ಮಾಡಿದ್ದಾನೆ ಇನ್ನು ಆಕಾಶದ ನಕ್ಷತ್ರಗಳನ್ನು ಕೂಡ ನಾವು ಎಣಿಸ್ತಾನೆ ಅಂತ ಹೇಳಿದೀವಿ ಇನ್ನೂ ಒಂದು ಹೇಳಬೇಕು ಅಂತಂದ್ರೆ ನಮ್ಮ ತಲೆ ಕೂದಲು ಕೂಡ ಎಣಿಸ್ತಾನೆ ದೇವರು ಹಲ್ಲೆಲೂಯಾ ಯಾರಾದರೂ ತಲೆ ಕೂದಲು ಎಣಿಸೋದಕ್ಕಾಗುತ್ತಾ ಯಾರಿನ್ನೂ ಸಹ ನಮ್ಮ ತಲೆ ಬೋಳಿಸ್ಕೊಂಡು ನಾವೇ ಇಟ್ಕೊಂಡು ಒಂದೊಂದಾಗಿ ಎಣಿಸ್ಬಿಟ್ಟು ಹೇಳ್ರಿ ನೋಡೋಣ ಹೇಳಕ್ಕಾಗಲ್ಲ ಆದರೆ ನಮಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಮತ್ತಾಯನ ಸುವಾರ್ತೆ 10:30 ನಿನ್ನ ತಲೆ ಕೂದಲು ಕೂಡ ನನ್ನ ಎಣಿಕೆಯಲ್ಲಿದೆ ಹಲ್ಲೆಲೂಯಾ ದೇವರ ಎಣಿಕೆಯಲ್ಲಿ ತಲೆ ಕೂದಲು ಕೂಡ ಎಣಿಕೆಯಲ್ಲಿದೆ ಅಂದ್ರೆ ಇನ್ನು ನಾವೆಲ್ಲರೂ ಕೂಡ ನಾವೆಷ್ಟರವರು ಅದರಿಂದ ನಮ್ಮ ನಂಬಿಕೆ ಹೆಚ್ಚಿಸ್ಕೊಳ್ಬೇಕು ಯೇಸುವೆ ನೀನು ನನ್ನ ತಲೆ ಕೂದಲು ಎಣಿಸುವಂತವನು ಆದ್ರಿಂದ ನನ್ನ ಪ್ರಾಣ ಆತ್ಮ ಶರೀರ ಎಲ್ಲ ನಿನಗೆ ಗೊತ್ತಿದೆ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ ನಮಗೆ ಎಲ್ಲ ಅವಯವಗಳು ಕಾಣಿಸ್ತವೆ ಕೈಗಳು ಕಾಲುಗಳು ಕಣ್ಣುಗಳು ಅಥವಾ ಎಲ್ಲ ನಮಗೆ ಕಾಣಿಸ್ತವೆ ಆದರೆ ಉಸಿರಿಲ್ಲ ಅಂತಂದ್ರೆ ಇದೆಲ್ಲ ವ್ಯರ್ಥನೆ ಉಸಿರೇ ಇಲ್ಲ ಅಂತಂದ್ರೆ ಇದೆಲ್ಲ ಮಣ್ಣುಗೋಗರೆ ಉಸಿರು ಇದ್ದ ಹಾಗೆ ನಂಬಿಕೆ ಹಲ್ಲೆಲೂಯಾ ನಿನ್ನ ನಂಬಿಕೆ ನಿನ್ನನ್ನು ಬದುಕಿಸುತ್ತೆ ನಿನ್ನ ಉಸಿರಿಲ್ಲ ಅಂದ್ರೆ ಈ ಶರೀರಕ್ಕೆ ಹೇಗೆ ಬೆಲೆ ಇಲ್ವೋ ನಂಬಿಕೆ ಇಲ್ಲದೆ ಇದ್ರೆ ನೀನು ದೇವರನ್ನು ನೋಡಕ್ಕಾಗಲ್ಲ ದೇವರ ಬಳಿಗೆ ಹೋಗೋದಕ್ಕೂ ಸಾಧ್ಯವಿಲ್ಲ ಇದನ್ನ ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಉಸಿರು ಹೇಗೋ ನಮ್ಮ ನಂಬಿಕೆ ಕೂಡ ಹಾಗೆ ನಮ್ಮ ನಂಬಿಕೆ ದೇವರೇ ಆಗಿದ್ದಾನೆ ಯೇಸು ಕ್ರಿಸ್ತನೇ ಆಗಿದ್ದಾನೆ ಇವತ್ತು ಈಗ ನಾನು ನಿಮಗೆ ಇನ್ನು ಕೆಲವು ನಿಮಿಷ ಸುಮಾರು ಈಗ 1 ಗಂಟೆಗೆ ಹತ್ರ 5 ನಿಮಿಷ ಇದೆ ಆದರೆ 2 ಗಂಟೆ ಇರ್ತೀರಾ 2 ಗಂಟೆವರೆಗೂ ಊಟ ಇಲ್ಲ ಅಂದ್ರೆ ಇರ್ತೀರಾ ಪರವಾಗಿಲ್ವಾ ಆಗಲೇ ಫಾಸ್ಟ್ ಹೇಳಿದ್ದಾರೆ ನಿಮಗೆ ಊಟ ಸಿದ್ಧವಾಗಿರುತ್ತೆ ಏನು ತೊಂದರೆ ಇಲ್ಲ ಸ್ವಲ್ಪ ಲೇಟ್ ಆದ್ರೂ ಕೂಡ ನೀವು ಊಟ ಮಾಡ್ಕೊಂಡು ಹೋಗ್ಬೋದು ಓಕೆ ಇವತ್ತು ನಂಬಿಕೆಯ ವಿಷಯದಲ್ಲಿ ನಾನು ನಿಮಗೆ ಕೆಲವು ಕೊಟೇಶನ್ಸ್ ಕೊಡ್ತೇನೆ ಅದನ್ನು ನೀವು ಬರ್ಕೊಂಡು ನಿಮ್ಮ ಮನೆಯಲ್ಲಿ ಓದ್ಕೊಳ್ರಿ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ವಿವರ ಮಾಡ್ತೀನಿ ಯಾಕೆ ಅಂತಂದರೆ ಇದನ್ನೆಲ್ಲ ಹೇಳಬೇಕು ಅಂತಂದರೆ ಸುಮಾರು 3 ದಿವಸ ಬೇಕಾಗುತ್ತೆ 3 ಡೇಸ್ ಸೆಮಿನಾರ್ನಲ್ಲಿ ಇದನ್ನೆಲ್ಲ ಬೋಧನೆ ಮಾಡೋದು ಬಟ್ ನಿಮಗೆ ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಬರ್ಕೊಳ್ಳಿ ಆಮೇಲೆ ಆವಾಗ ನಿಮಗೆ ನಾನು ನಿಮಗೆ ತಿಳಿಸ್ತೇನೆ ಓಕೆ ಹಾಗಾದರೆ ಯೇಸು ಕ್ರಿಸ್ತನು ತೋಮನಿಗೆ ಒಂದು ಸಲ ಹೇಳ್ತಾನೆ ಏನಂತ ಹೇಳ್ತಾನೆ ಯೋಹಾನ ಸುವಾರ್ತೆ 20:26 20:26 ಏನು ಹೇಳ್ತಾನೆ ಅಂದರೆ ಒಂದು ಸಲ ತೋಮನು 20 ವಚನದಿಂದ ನೋಡಿದ್ರೆ ತೋಮನ್ ಏನು ಹೇಳ್ತಾನೆ ಅಂದರೆ ನಾನು ಯೇಸು ಕ್ರಿಸ್ತನು ಜೀವಂತನಾಗಿ ಎದ್ದಿದ್ದಾನೆ ಅಂತ ನಾನು ನಂಬಲ್ಲ ನಾನು ನಂಬೋದಿಲ್ಲ ಒಂದು ವೇಳೆ ನಾನು ನಂಬಬೇಕು ಅಂತ ಅಂದರೆ ನಾನು ಆತನ ಗಾಯಗಳಲ್ಲಿ ನನ್ನ ಬೆರಳಿಟ್ಟು ನೋಡಿ ಅನುಭವಿಸಿದ ಮೇಲೆ ಆತನು ನಿಜವಾಗ್ಲಿ ಎದ್ದಿದ್ದಾನೆ ಅಂತ ನಂಬ್ತೇನೆ ಅಲ್ಲಿವರೆಗೂ ನಂಬಲ್ಲ ಅಂದು ಆಗ ಯೇಸು ಸ್ವಾಮಿ ಪ್ರತ್ಯಕ್ಷನಾಗ್ತಾರೆ ಹೋಗಿ ತೋಮ ಬಾಯಿಲಿ ಅಂತಾರೆ ಆಗ ತೋಮ ಹಾಗೇ ನಿಂತ್ಕೊಳ್ತಾನೆ ಬಾಯಿಲಿ ಪರವಾಗಿಲ್ಲ ನನ್ನ ಗಾಯಗಳನ್ನು ನೀನು ಮುಟ್ಟು ನಿನ್ನ ಬೆರಳ ಈಗೋ ಇಲ್ಲಿ ಗಾಯ ಇದೆ ಇಲ್ಲಿ ಗಾಯ ಇದೆ ಇಲ್ಲಿ ಗಾಯ ಇದೆ ಹಾ ಮುಟ್ಟು ನಾನು ಎದ್ದಿದ್ದೇನೆ ನಾನು ಜೀವಂತವಾಗಿದ್ದೇನೆ ನಾನು ಸತ್ತಿದ್ದು ಕರೆಕ್ಟು ಸಮಾಧಿ ಮಾಡಿದ್ದು ಕರೆಕ್ಟು ಎದ್ದಿದ್ದು ಕೂಡ ಕರೆಕ್ಟು ಆದರೆ ನೀನು ಸಮಾಧಿವರೆಗೆ ನೀನು ನೋಡಿದ್ಯಾ ನಂಬಿದ್ಯಾ ಆದರೆ ಈಗ ನಾನು ಜೀವಂತವಾಗಿದ್ದೇನೆ ನೀನು ನನ್ನ ಮೇಲೆ ನಂಬಿಕೆ ಇಡಲಿಲ್ಲ ಅಂದರೆ ನೀನು ನಿಜವಾಗಿಯೂ ಕೂಡ ದೊಡ್ಡ ನಷ್ಟ ಪಡಿಸ್ಕೊಳ್ತೀಯ ಆಗ ತೋಮನ ಬಂದು ಯೇಸು ಸ್ವಾಮಿಗೆ
ಅಡ್ಡಬಿದ್ದು ನನ್ನ ಸ್ವಾಮಿ ನನ್ನ ಗುರುವೇ ನನ್ನ ರಾಜನೇ ನನ್ನ ಒಡೆಯನೇ ಅಂತ ಒಪ್ಪಿಕೊಂಡ. ಒಪ್ಪಿಕೊಂಡ ಮೇಲೆ ಯೇಸುಸ್ವಾಮಿ ಹೇಳ್ತಾನೆ, ನೀನು ನನ್ನನ್ನು ನೋಡಿ ನಂಬಿದೀಯ. ಇಲ್ಲಿ ಚೆನ್ನಾಗಿದೆ ನೋಡಿ, ನೀನು ನನ್ನನ್ನು ನೋಡಿ ನಂಬಿದೀಯ. ನೋಡದೆ ನಂಬುವವನು ಧನ್ಯನು. ಚಪ್ಪಾಳೆ ಹೊಡಿರಿ. ಇದು ಯೇಸುಸ್ವಾಮಿ ಹೇಳುವಂತ ಮಾತು. ಇವತ್ತೊಂದು ದಿನ ನಾವು ಕಣ್ಣಿಗೆ ಭೌತಿಕ ಕಣ್ಣುಗಳಿಗಿಂತ ನಾವು ನೋಡ್ತಾ ಇಲ್ಲ, ಆದರೆ ನಂಬ್ತಾ ಇದ್ದೀವಿ. ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಉಸಿರನ್ನು ನಾವು ನೋಡೋಕ್ಕಾಗಲ್ಲ, ಆದರೂ ನಮ್ಮ ಉಸಿರು ನಮ್ಮೊಳಗೆ ಇದೆ. ಹಾಗೆ ದೇವರಿದ್ದಾನೆ, ಆ ದೇವರು ಯೇಸುವೆ ಆಗಿದ್ದಾನೆ, ಆತನು ಸತ್ತವರೊಳಗಿಂದ ಎದ್ದಿದ್ದಾನೆ, ಈಗೂ ಜೀವಿಸ್ತಾ ಇದ್ದಾನೆ. ಆತನ ಮೇಲೆ ನಂಬಿಕೆ ಇಡುವಂತ ಯಾವನು ಕೂಡ ಸತ್ತು ಹೋಗೋದಿಲ್ಲ. ಅಲ್ಲೆಲ್ಲೂಯ್ಯ. ಅದು ಯೋಹಾನನ ಸುವಾರ್ತೆ 11:24-25 ಬರೆಯಲ್ಪಟ್ಟಿದೆ. ಯಾವನಾದರೂ ನನ್ನ ಮೇಲೆ ನಂಬಿಕೆ ಇಟ್ಟರೆ ಅಂದರೆ ನಂಬಿದರೆ ಅವನು ಸಾಯೋದಿಲ್ಲ, ಸತ್ರು ಬದುಕುತ್ತಾನೆ. ಬದುಕುತ್ತಾ ಇನ್ನು ಎಂದಿಗೂ ಸಾಯೋದಿಲ್ಲ, ಅವನಿಗೆ ಮರಣನೇ ಇಲ್ಲ. ಈಗ ಮರಣ ಬೇಡ ಅನ್ನುವಂಥವ್ರು ಯಾರಿದ್ದೀರಿ? ಮರಣ ನನಗೆ ಬೇಡ ಅನ್ನುವಂಥವ್ರು, ಬೇಕು ಅನ್ನೋರು ಎಷ್ಟು ಜನ ಇದ್ದೀರಿ? ಮರಣ ಬೇಕು ಅನ್ನೋರು ಎರಡಕ್ಕೂ ಕೈ ಎತ್ತಲ್ಲ. ಈಗ ಅಂದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ನಿನ್ಗೆ ಅರ್ಥ ಆಗಿಲ್ಲ ಅಷ್ಟೇ, ನಿಮಗೆ ನನಗೆ ಮರಣ ಬೇಡ, ನಾನು ಸಾಯೋದು ಬೇಡ ಅನ್ನುವಂಥವ್ರು ಎಷ್ಟು ಜನ ಇದ್ದೀರಿ? ನನಗೆ ಮರಣನೇ ಬೇಡ ಅಂತ. ಓಕೆ, ಉಳಿದವ್ರಿಗೆಲ್ಲ ಮರಣ ಬೇಕು ಅಂತಾನ? ಇನ್ನೂ ಅರ್ಥ ಆಗಲಿಲ್ಲ. ನಾನು ಸಾಯೋನೇ ಬೇಡ ಅಂತ ಅಂದ್ಬಿಟ್ಟು ಎಷ್ಟು ಜನಕ್ಕೆ ಇಷ್ಟ ಇದೆ ನಾನು ಸಾಯಬಾರ್ದು ಅಂತ? ಮೂರೇ ಜನಕ್ಕೆ. ಓ, ನಿದ್ರೆ ಹೋಗ್ತೀರಾ? ಓಕೆ, ಅಫ್ಕೋರ್ಸ್ ಈ ಶರೀರ ಸಾಯ್ತದೆ, ಕರೆಕ್ಟ್. ಆದರೆ ಸಾವು ಅಂದರೆ ಮರಣ, ಸಾವು ಅಂದರೆ ಭಯ ಇದೆಯಾ ಇಲ್ವಾ? ಸಾವು ಅಂದರೆ ಭಯ ಇದೆ ತಾನೆ? ನನಗಂತೂ ಇದೆ. ನಾನು ಇವಾಗಲೇ ಸಾಯೋದು ಬೇಡ ಅಂತ ಅಂದ್ಬಿಟ್ಟು ನನಗೆ ಒಂದು ವೇಳೆ ಸಾವು ಬಂತು ಅಂತಂದರೆ ನನಗೆ ಭಯ ಆಗುತ್ತೆ. ಅದರಿಂದ ನೀನು ಸಾಯ್ದಂಗೆ ಇರಬೇಕು ಅಂತಂದರೆ ಯೇಸುವಿನ ಹತ್ರ ಬರಬೇಕಷ್ಟೇ. ಯೇಸುಸ್ವಾಮಿ ಏನು ಹೇಳ್ತಾರೆ ಅಂತಂದರೆ, ನೀನು ನನ್ನ ಮೇಲೆ ನಂಬಿಕೆ ಇಟ್ಟರೆ ನೀನು ಸಾಯೋದಿಲ್ಲ. ಒಂದು ವೇಳೆ ಸತ್ತೆ ಅನ್ಕೋ, ಸತ್ತು ಭೂಮಿಗೆ ಹೋಗಿದೆ ಅನ್ಕೋ, ಮತ್ತೆ ನೀನು ಜೀವಂತವಾಗಿ ಎದ್ದಳ್ತೀಯ. ಇದು ಯೇಸು ಹೇಳಿರುವಂತ ಮಾತು. ಅಲ್ಲೆಲ್ಲೂಯ್ಯ. ಅರ್ಥ ಆಗಿರೋರು ಚಪ್ಪಾಳೆ ಹೊಡೆಯಿರಿ. ಯಾಕಂದ್ರೆ ನೀನು ಯೇಸುವಿನ ಮೇಲೆ ನಂಬಿಕೆ ಇಟ್ಟರೆ ನೀನು ಬದುಕುತ್ತೀಯ. ಬದುಕುತ್ತಾ ಇನ್ನ ಮೇಲೆ ಎಂದಿಗೂ ಸಾಯೋದಿಲ್ಲ. ಇದು ಹಾಗಾದ್ರೆ ತೋಮ ನೋಡಿ ನಂಬಿದ. ಇವತ್ತು ನಾವು ನೋಡ್ದಂಗೆ ನಾವು ನಂಬ್ತಾ ಇದ್ದೀವಿ. ನೋಡ್ದಂಗೆ ನಂಬದೇ ಇರುವ ನಂಬುವಂಥವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ? ಈಗಿನ ಕಾಲದಲ್ಲಿ ಸುಮಾರು 250 ಕೋಟಿ ಜನ ಪ್ರಪಂಚದಲ್ಲಿದ್ದಾರೆ. ಅವರು ನೋಡಲಿಲ್ಲ ಯೇಸುಸ್ವಾಮಿನ. ನಾನು ನೋಡಲಿಲ್ಲ. ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇನೆ. ನಾನು ಕೂಡ ಒಂದು ಜಾಬ್ನಲ್ಲಿದ್ದೆ, ಜಾಬ್ ರಿಸೈನ್ ಮಾಡಿ ಯೇಸುವಿನ ನಿಜವಾದ ದೇವರು ಅಂತ ನಾನು ಹಿಂಬಾಲಿಸ್ತಾ ಇದ್ದೇನೆ. ಹಾಗಾದರೆ ನಮ್ಮ ಸುಧಾಕರ್ ಅವರು, ರೀಟಾ ಅವರು, ಅಥವಾ ನಮ್ಮ ಶರೀರವರು, ಅಥವಾ ಇಲ್ಲಿರುವಂಥ ಬಾಬು ಅವರು, ಇವರೆಲ್ಲರೂ ಕೂಡ ಯೇಸುಸ್ವಾಮಿನೇ ನಿಜ ದೇವರು ಅಂತ ಆತನನ್ನು ಹಿಂಬಾಲಿಸುವಂಥದ್ದಾಗಿದೆ. ಹಾಗಾದರೆ ನಿನ್ನ ನನ್ನ ನಂಬಿಕೆ ಏನು ಇವತ್ತಿನ ದಿನ? ನೀವು ನಿಜವಾಗಿಯೂ ಕೂಡ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆ ನಿಮ್ಮ ಜೀವನವನ್ನು ಓಡ್ತಾ ಇದ್ದರೆ ಕೊನೆಗೆ ನೀವು ದೇವರ ಹತ್ರ ಮುಕ್ತಿಗೆ ಸೇರ್ತೀರಿ. ಅದರಲ್ಲಿ ಎರಡು ಮಾತಿಲ್ಲ. ಮುಕ್ತಿ ಅಥವಾ ಸ್ವರ್ಗ ಅಥವಾ ನಿತ್ಯ ಜೀವ, ಇಟರ್ನಲ್ ಲೈಫ್, ಅಲ್ಲಿಗೆ ನಿಮಗೆ ನಿಮ್ಮ ಡೆಸ್ಟಿನೇಷನ್ ಅಲ್ಲಿಗೆ ಹೋಗ್ತದೆ. ಅದು ಹೇಗೆ? ನಂಬಿಕೆಯಿಂದ ಹೋಗ್ತೀರಿ. ನಂಬಿಕೆ ಇಲ್ಲಾಂದ್ರೆ ಹೋಗೋಕ್ಕಾಗೋದಿಲ್ಲ. ಈ ನಂಬಿಕೆ ವಿಷಯದಲ್ಲಿ ನಮಗೆ ಸತ್ಯವೇದದಲ್ಲಿ ಬಹಳಷ್ಟು ವಿಷಯಗಳಿದ್ದಾವೆ. ಈ ಬಹಳ ಸೂಕ್ಷ್ಮವಾಗಿ ನೋಡಬೇಕು ಅಂದರೆ ಇಬ್ರಿಯ ಪತ್ರಿಕೆ 11 ನೀವು ಪೂರ್ತಿ ಒಂದು ಅಧ್ಯಾಯ ಪೂರ್ತಿ ಓದಿದ್ರೆ ನಂಬಿಕೆಯಿಂದಲೇ ಆ ಭಕ್ತರು ಏನೆಲ್ಲ ಕೆಲಸ ಮಾಡಿದ್ರು ಅಂತ ಬರೆಯಲ್ಪಟ್ಟಿದೆ. ಹೆಬೆಯಲನ್ನು ಮೊದಲುಕೊಂಡು ನೀವು ಕೊನೆಗೆ ಹಿಂಸೆಗಳನ್ನು ಪಟ್ಟಿರುವಂಥ ಆ ಕ್ರೈಸ್ತ ವಿಶ್ವಾಸಿಗಳವರೆಗೂ ಕೂಡ ಅದು ಬರೆಯಲ್ಪಟ್ಟಿದೆ. ಹಾಗಾದರೆ ಒಬ್ಬೊಬ್ಬ ಭಕ್ತರ ವಿಷಯದಲ್ಲಿ ನಿಮಗೆ ಅಲ್ಲಿ ಮಾಹಿತಿ ಇರುತ್ತೆ. ಹೆಬೆಯಲನ್ನು ನಂಬಿಕೆಯಿಂದಲೇ ದೇವರಿಗೆ ಅರ್ಪಣೆ ಮಾಡ್ದ, ಅಬ್ರಹಾಮನು ನಂಬಿಕೆಯಿಂದಲೇ ದೇವರೊಂದಿಗೆ ನಡೆದ, ಮೋಶೆ ನಂಬಿಕೆಯಿಂದಲೇ ಇಸ್ರಾಯೇಲರನ್ನು ನಡೆಸಿದ್ರು, ಅಸಂಸೋ, ಈ ಥರ ನಿಮಗೆ ಅನೇಕ ವಿಷಯಗಳು ನಿಮಗೆ ಸಿಗುತ್ತೆ. ಹಾಗಾದರೆ ನಾವು ಕೂಡ ಆ ಭಕ್ತರ ವಿಷಯದಲ್ಲಿ
ಅವರನ್ನು ನೋಡ್ತಾ ನೋಡ್ತಾ ನಾವು ನಂಬಿಕೆಯಲ್ಲಿ ನಡೆಯಬೇಕು ಅಂತ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ 12:1 ರಲ್ಲಿ ಇಷ್ಟು ಮಂದಿ ವಿಶ್ವಾಸಿಗಳು ಮೇಘದೋಪಾದಿಯಲ್ಲಿ ನಮ್ಮ ಮುಂದೆ ಸುತ್ತಲೂ ಇರುವಾಗ ನಾವು ಕೂಡ ನಮಗೆ ಹತ್ತಿಕೊಂಡಿರುವಂತಹ ಪಾಪವನ್ನು ಪಕ್ಕಕ್ಕೆ ತೆಗೆದಿಟ್ಟು ನಮಗಿರುವಂತಹ ಪಾಪದ ಭಾರವನ್ನು ಪಕ್ಕಕ್ಕೆ ಇಟ್ಟು ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ಮುಂದೆ ನಡೆಯಬೇಕು. ಹಾಗಾದ್ರೆ ಈ ನಂಬಿಕೆ ವಿಷಯದಲ್ಲಿ ಕೆಲವು ವಚನಗಳನ್ನು ಹೇಳ್ತೇನೆ, ಅದನ್ನು ಬರ್ಕೊಡ್ರಿ. ನಾನು ಸ್ವಲ್ಪ ಲಿಸ್ಟ್ ಮಾಡಿದ್ದೀನಿ. ಏನದು ಅಂತ ಅಂದ್ರೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 20-26 ವಚನಗಳಲ್ಲಿ ಅಲ್ಲಿ ಕ್ರಿಯೆಗಳಿರುವಂತ ನಂಬಿಕೆ, ಕ್ರಿಯೆಗಳಿಲ್ಲದೆ ಇರುವಂತ ನಂಬಿಕೆ ಅಂತ ಬರೆಯಲ್ಪಟ್ಟಿದೆ. ಅದನ್ನ ಇಂಗ್ಲಿಷ್ ನಲ್ಲಿ ಆಕ್ಟಿವ್ ಫೇತ್, ಪ್ಯಾಸಿವ್ ಫೇತ್ ಅಂತ ಹೇಳ್ತಾರೆ. ಸತ್ತ ನಂಬಿಕೆ ಮತ್ತು ಬದುಕಿರುವ ನಂಬಿಕೆ. ಬದುಕಿರುವ ನಂಬಿಕೆ ಏನು ಅಂತ ಅಂದ್ರೆ, ಹೌದು ಯೇಸು ಇದ್ದಾನೆ, ಯೇಸು ನನಗೆ ದೇವರಾಗಿದ್ದಾನೆ, ಯೇಸುವಿನ ಮಗಳು ನಾನಾಗಿದ್ದೇನೆ, ನನಗೆ ಯೇಸು ಬರುವಾಗ ನನ್ನನ್ನು ಆ ಜೀವಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಅನ್ನೋದು ಜೀವಂತವಾದ ನಂಬಿಕೆ. ಸತ್ತ ನಂಬಿಕೆ ಹೆಂಗೆ ಅಂತ ಅಂದ್ರೆ, ಏನೋ ಕರೆದ್ರು, ಬಂದೆ, ಕುಂತೆ, ನೋಡೋಣ ಅವ್ರೇನೋ ಹೇಳ್ತಾ ಇದ್ದಾರೆ, ಮುಂದೆ ಐದೋ ಇಲ್ವೋ ಗೊತ್ತಿಲ್ಲ, ನೋಡೋಣ, ಇದ್ರೆ ಇರ್ಲಿ, ಹೋದ್ರೆ ಹೋಗ್ಲಿ ಅನ್ನೋದು ಸತ್ತ ನಂಬಿಕೆ. ನಾನು ಅವಾಗಲೇ ಬೆಳಗ್ಗಿನ ಒಂದು ಮಾತು ಹೇಳಿದೆ, ನೀನು ನಂಬಿದರೆ ಸೊತ್ತು ನಿನಗೆ. ಅದಕ್ಕೆ ಸ್ವಾಮಿ ಕೂಡ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಯೋಹಾನನ ಸುವಾರ್ತೆ 11:40 ಅಲ್ಲಿ ಈ ಥರ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆ ನೋಡ್ತೀಯ, ದೇವರದು ವಂಡರ್ಸ್, ಆತನ ಅದ್ಭುತ ನೋಡ್ತೀಯ. ನಂಬಿದರೆ, ನೀನು ನಂಬಿಲ್ಲ ಅಂದ್ರೆ ಏನು ನೋಡೋಕ್ಕಾಗಲ್ಲ. ನಂಬಿದವರಿಗೆ ಮಾತ್ರ, ನೀನು ನಂಬಿದರೆ ನಿನ್ನ ತಮ್ಮ ಬದುಕು ಸತ್ತು 4 ದಿನ ಆಗಿದೆ, ಆದರೂ ನಾನು ಅದನ್ನು ಬದುಕಿಸ್ತೇನೆ. ನೀನು ನಂಬ್ತೀಯ? ಆ ನಂಬಿಕೆ ನಿನಗಿದೆಯಾ? ಆ ನಂಬಿಕೆ ನಿನಗಿದ್ರೆ ನಿನ್ನ ತಮ್ಮ ಇವತ್ತು ಬದುಕ್ತಾನೆ. ಹಾಗಾದರೆ 2 ವಿಧವಾದ ನಂಬಿಕೆಗಳು ಅಲ್ಲಿ ನಮಗೆ ಕಾಣಿಸ್ತವೆ, ಅದನ್ನು ಬರ್ಕೊಳ್ಳಿ. ಆಮೇಲೆ 26ನೇ ವಚನದಲ್ಲಿ ಸತ್ತ ನಂಬಿಕೆ ಅಂತ ಬರ್ಕೊಳ್ಳ್ರಿ. ಸತ್ತ ನಂಬಿಕೆ ಅಂದರೆ ನಮ್ಮ ನಂಬಿಕೆಯಲ್ಲಿ ಸುಮ್ಮನೆ ನಾಮಕಾವಾಸ್ತೆ, ನಾಮಧೇಯವಾಗಿ ಏನೋ ಬಂದ್ವಿ, ಓದ್ವಿ, ಅದರಿಂದ ಏನು ಪ್ರಯೋಜನ ಇಲ್ಲ. ಓಕೆ, ಅದೇ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ ಬರ್ಕೊಳ್ರಿ. 2:19 ದೆವ್ವಗಳು ಕೂಡ ನಂಬುತ್ತಂತೆ, ದೆವ್ವಗಳು ಕೂಡ ಯೇಸು ಸ್ವಾಮಿನ ನಂಬುತ್ತವಂತೆ. ಅದನ್ನು ದೆವ್ವಗಳ ನಂಬಿಕೆ ಅಂತ ಹೇಳ್ತಾರೆ. ಈ ಯೇಸು ಸ್ವಾಮಿ ಇರೋದನ್ನ ಇಡೀ ಪ್ರಪಂಚನೇ ನಂಬುತ್ತೆ, ದೆವ್ವಗಳು ಮಾತ್ರ ಅಲ್ಲ, ಎಲ್ಲರೂ ನಂಬುತ್ತಾರೆ. ಎಲ್ರಿಗೂ ಗೊತ್ತಿದೆ ಯೇಸು ಆತನು ದೇವರು ಅಂತ ನಂಬುತ್ತಾರೆ. ಆದರೆ ತಮ್ಮಲ್ಲಿರುವಂಥದ್ದನ್ನ ಬಿಡಕ್ಕೆ ಇಷ್ಟ ಇಲ್ಲ. ತಮಗಿರುವಂತ ಒಂದು ಏನು ಹಠಮಾರಿ ಧೋರಣೆ, ಅದು ಬಿಡಕ್ಕೆ ಇಷ್ಟ ಇಲ್ಲ. ನಾನತ್ವ ಅನ್ನೋದು ಒಂದಿದೆ, ಪ್ರತಿ ಮನುಷ್ಯನಲ್ಲಿರುತ್ತೆ ನಾನತ್ವ ಅಂತ. ಸೊ ಅದನ್ನ ಈ ನಂಬಿಕೆಯಲ್ಲಿ 2 ವಿಧವಾದ ನಂಬಿಕೆ ಇರುತ್ತೆ. ಒಂದು, ತನ್ನ ಮೇಲೆ ಭರವಸೆ ಇಟ್ಟುಕೊಂಡು ತಾನೇ ನಾನು ಅನ್ನುವಂತ ನಂಬಿಕೆ ಒಂದಿರುತ್ತೆ. ಇನ್ನೊಂದು ನಂಬಿಕೆ, ನಾನಲ್ಲ, ಎಲ್ಲ ದೇವರದೇ, ನಾನು ಸೃಷ್ಟಿಸಲ್ಪಟ್ಟಿದ್ದು ದೇವರಿಂದಲೇ, ಜೀವನ ಮಾಡ್ತಾ ಇರೋದು ದೇವರಿಂದಲೇ, ಮತ್ತು ದೇವರಿಗೆ ನನ್ನನ್ನು ಒಪ್ಪಿಸಿಕೊಟ್ಟಿದ್ದೇನೆ, ದೇವರದೇ, ನನ್ನ ಸ್ವತ್ತ ಏನಿಲ್ಲ ಅನ್ನೋದು ಒಂದೊಂದು ನಂಬಿಕೆ. ಇದ್ರ ಬಗ್ಗೆ 2 ವಚನ ಹೇಳ್ತೇನೆ. ರೋಮಾ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನ ರೋಮಾ ಪತ್ರಿಕೆ 10:3 ಹೀಗೆ ಬರೆಯಲ್ಪಟ್ಟಿದೆ, ನಾನು ಅನ್ನುವಂತ ನಾನತ್ವ ಇರುವ ನಂಬಿಕೆ. ನಾನು ಏನೋ ಮಾಡಬೇಕು, ಏನಾದರೂ ಮಾಡಿದ್ರೇನೆ ನಾನು ಸ್ವರ್ಗಕ್ಕೆ ಹೋಗೋದು, ಇಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ, ನಾನು ಏನಾದರೂ ಒಂದು ದೇವರಿಗೆ ಕೊಟ್ಟರೆ, ಇಲ್ಲಾಂದ್ರೆ ಅದಾಗಲ್ಲ, ಇದಾಗಲ್ಲ ಅಂತ ಹೇಳುವಂಥದ್ದು ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳೋದು. ಇದು ಒಣಗೋಗಿರೋ ನಂಬಿಕೆ ಅಥವಾ ಸತ್ತ ನಂಬಿಕೆ ಅಂತ ಹೇಳ್ತಾರೆ, ಸೆಲ್ಫಿಶ್ ಫೇತ್. ನೆಕ್ಸ್ಟ್ 11ನೇ ವಚನ, ಅದೇ 10ನೇ ಅಧ್ಯಾಯ Romans 10:11, ಅದು ಯೇಸು ಕ್ರಿಸ್ತನು ಕೊಡುವ ಉಚಿತವಾದ ಸ್ವರ್ಗ. ಅದು ಆತನ ಮಾತಿನ ಮೇಲೆ ಭರೋಸೆ ಇಟ್ಟರೆ ಸಾಕು. ಭರೋಸೆ ಇಟ್ಟರೆ ಸಾಕು, ಅದು ನಿನಗೆ ಸಿಕ್ಕುತ್ತೆ.
ಅದನ್ನ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೈಸೂರು ಮಹಾರಾಜ ಅಂತ ಕೇಳಿಸ್ಕೊಂಡಿದ್ದೀರಲ್ಲ, ಹ್ಞೂ ಅನ್ರಿ, ಎಲ್ಲ ಗೊತ್ತು, ಮೈಸೂರು ಅಂದ್ರೆ ಗೊತ್ತು. ಓಕೆ, ಇಲ್ಲೂ ಕೂಡ ಕೋಟೆ ಇದೆ, ನನಗೆ ಇದ್ರದ್ದು ಚರಿತ್ರೆ ಗೊತ್ತಿಲ್ಲ ಅಷ್ಟೇ. ಓಕೆ, ಮೈಸೂರು ದೊಡ್ಡ ಪ್ಯಾಲೇಸ್ ಇದೆ, ಅರಮನೆ, ಅಲ್ಲಿ ರಾಜನೂ ಇರ್ತಾರೆ, ಕೋಟೆ ಇದ್ದ ಮೇಲೆ ರಾಜ ಇರ್ತಾರೆ. ಆ ಮೈಸೂರು ಅರಮನೆ ಈಗಲೂ ಕೂಡ ಅದಿದೆ ಇದೆ. ಅಲ್ಲಿ ಒಬ್ಬ ಭಿಕ್ಷುಕ ಕುಂತಿದ್ದಾನೆ ಅನ್ಕೊಳ್ಳಿ. ಆ ಭಿಕ್ಷುಕ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಹೋಗೋರಿಗೆ ಬರೋರಿಗೆ, ಅಮ್ಮ ಬಡವ ಏನಾದ್ರು ಕೊಡಿ ತಾಯಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತ ಭಿಕ್ಷೆ ಬೇಡ್ತಾ ಇದ್ದಾನೆ. ಅವನ ಅರಮನೆ ಮುಂದುಗಡೆ ಒಂದು ರೋಡ್ ಸೈಡ್ನಲ್ಲಿ ಮೇಲಿಂದ ರಾಜ ನೋಡ್ದ. ನೋಡಿ, ಅಯ್ಯೋ, ನನ್ನ ಮನೆ ಮುಂದುಗಡೆ ಅಥವಾ ನನ್ನ ಬಂಗ್ಲೆ ಮುಂದುಗಡೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನಲ್ಲ, ಇವನಿಗೆ ನಾನೇನ್ ಮಾಡಬೇಕು, ಇವನಿಗೇನಾದ್ರೂ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳಿ ಸೇವಕರನ್ನ ಕರೆದು ಅವನ್ನ ಕರ್ಕೊಂಡು ಬನ್ರಿ ಅಂತ ಹೇಳಿ ಈಗ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದ್ಮೇಲೆ ನೋಡಯ್ಯ, ಈಗ ರಾಜ ಹೇಳ್ತಾ ಇದ್ದಾನೆ, ನೋಡಪ್ಪ, ಇನ್ಮೇಲೆ ನೀನು ಭಿಕ್ಷೆ ಬೇಡ ಅವಶ್ಯಕತೆ ಇಲ್ಲ, ನನ್ನ ಬಂಗ್ಲೆ ಮುಂದುಗಡೆ ನೀನಿದೀಯ, ನಿನಗೆ ನಾನು ನನ್ನ ಬಂಗ್ಲೆಯಲ್ಲಿ ನನಗೆ ಸಾಕಷ್ಟು ಮನೆಗಳಿದ್ದಾವೆ, ಅಂದರೆ ನನ್ನ ಈ ಕೋಟೆ ಒಳಗಡೆ ಬೇಕಾದಷ್ಟು ರೂಮ್ಗಳಿದ್ದಾವೆ, ನಿನಗೆ ಒಂದು ರೂಮ್ ಫ್ರೀಯಾಗಿ ಕೊಟ್ಟಿದ್ದೀನಿ, ಫ್ರೀ, ಮತ್ತು ಈ ದರಿದ್ರ ಬಟ್ಟೆಗಳನ್ನ ತೆಗೆದು ಬಿಸಾಕ್ಬಿಡು, ನನಗೆ ನಾವು ಹಾಕ್ಕೊಳ್ಳೋ ರಾಜವಸ್ತ್ರಗಳಿರುತ್ತಲ್ಲ ಅಂತ ಡ್ರೆಸ್ಗಳು ನಿಮಗೆ ಹೊಲಿದು ಕೊಡ್ತಾರೆ, ಹಾಕು, ನಿನಗೆ ದುಡ್ಡು ಎಷ್ಟು ಬೇಕಾದರೂ ಕೂಡ ನನ್ನ ಖಜಾನೆಯಲ್ಲಿದೆ, ನನ್ನ ಹೆಸರು ಹೇಳಿ ಆ ದುಡ್ಡು ಟ್ರೆಜರಿಯಿಂದ ತಕ್ಕೊಂಡು ಖರ್ಚು ಮಾಡ್ಕೊ, ಮತ್ತು ನಾನು ಹೆಂಗಿರ್ತೀರೋ ನೀನು ಕೂಡ ಹಾಗೆ ಇರು, ರಾಜಮನೆತನದವ್ರು ಹೆಂಗಿರ್ತಾರೋ ನೀವು ಹಂಗೆ ಆ ಲೆವೆಲ್ನಲ್ಲಿರು ಅಂತ ರಾಜ ಇಷ್ಟು ಮಾತು ಹೇಳಲ್ಲ. ಈಗ ಭಿಕ್ಷುಕ ಇದನ್ನ ಹೇಗೆ ಪಡ್ಕೊಳ್ಳೋದು, ರಾಜ ನನಗೆ ಅರಮನೆ ಕೊಟ್ಟಿದ್ದಾನೆ, ನಂಬರ್ ಒನ್, ರಾಜ ನನಗೆ ಅವ್ರು ಊಟ ಮಾಡೋ ಊಟ ನನಗೆ ಕೊಟ್ಟಿದ್ದಾನೆ, ನಂಬರ್ ಟು, ಬಟ್ಟೆ ಕೊಟ್ಟಿದ್ದಾನೆ, ಬೇಕಾಗಿರುವಂಥ ಕಾಸು ಹಣ ಎಲ್ಲ ಕೂಡ ತಗೊಳ್ಬಹುದು ಅಂತ ಹೇಳಿದ್ದಾನೆ ಅಂತ ರಾಜನ ಮಾತಿನ ಮೇಲೆ ಅವನೇನು ಇಡಬೇಕು ಹೇಳಿ, ಜ್ವರ ಹೇಳಿ, ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು, ಓ ಪ್ರಭುಗಳೇ, ನಿಮಗೆ ಧನ್ಯವಾದ, ಇಂದಮೇಲೆ ನಾನು ಹಾಗೆ ನೀವು ಹೇಳದಂತೆ ನಾನು ನಡ್ಕೊಳ್ತೀನಿ ಅಂತ ಹೇಳಿದ್ರೆ ಅವೆಲ್ಲ ಸೌಲಭ್ಯಗಳು ಅವನಿಗೆ ಸ್ವಂತ ಆಗುತ್ತೆ. ಒಂದು ವೇಳೆ ಭಿಕ್ಷುಕ ಇಷ್ಟು ರಾಜ ಹೇಳ್ತಾ ಇದ್ರೆ, ಸ್ವಾಮಿ, ಅವೆಲ್ಲ ನನಗೆ ನಿಮ್ಮ ಹತ್ರ ಸಿಗುತ್ತೋ ಇಲ್ವೋ, ನನಗಂತೂ ಆ ಭರವಸೆ ಇಲ್ಲ, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ಅಂದರೆ ಏನಾಗುತ್ತೆ, ಏನಾಗುತ್ತೆ ಹೇಳಿ, ನೀವೇ ಹೇಳಿ, ಯೋಚನೆ ಮಾಡಿ, ನಿಮ್ಮ ತಲೆಗೆ ಒಂದು ಸ್ವಲ್ಪ ಮೈಂಡ್ ವರ್ಕ್ ಮಾಡಿ, ಏನಾದರೂ ಸಿಗುತ್ತೆ, ಇವು ಯಾವೂ ಸಿಕ್ಕಲ್ಲ, ಅರಮನೆಯೂ ಸಿಕ್ಕಲ್ಲ, ಅವನ ಊಟ ಸಿಕ್ಕಲ್ಲ, ಅವನ ಬಟ್ಟೆ ಸಿಕ್ಕಲ್ಲ, ಅವನ ಹಣನೂ ಸಿಕ್ಕಲ್ಲ, ಹಾಗಾದ್ರೆಲ್ಲ ನಂಬಿಕೆಯಿಂದ. ಆದರೆ ಭಿಕ್ಷುಕನಿಗೆ ಏನಾದರೂ ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ, ರಾಜನ ಸ್ಥಾನದಲ್ಲಿರುವಂಥ ಯೋಗ್ಯತೆ ಇದೆಯಾ? ಹಾಗಾದ್ರೆ ನಮಗೂ ಕೂಡ ದೇವರ ಮಕ್ಕಳು ಆಗುವ ಅರ್ಹತೆ ನಮಗೆ ಇಲ್ಲ. ದೇವರ ಮಕ್ಕಳು ಆಗುವ ಅರ್ಹತೆ ಇಲ್ಲ ಅಂದ್ರೂ ಯಾರಾದರೂ ಒಬ್ರು ಒಂದು ವಚನ ಓದ್ರಿ, ಯೋಹಾನನ ಸುವಾರ್ತೆ 1:12, ಯೋಹಾನನ ಸುವಾರ್ತೆ 1:12 ಬೈಬಲ್ನಲ್ಲಿ ಏನಿದೆ ನೋಡೋಣ, 1:12, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಮಕ್ಕಳು ನೋಡಿ, ಅದು ಮಕ್ಕಳು ಅಂತ ಅಂದ್ಬಿಟ್ಟು ಹೇಗೆ, ನಂಬಿಕೆ ಇಟ್ಟವರಿಗೆ, ನಂಬಿಕೆ ಇಟ್ಟರೆ ಮಗನಾಗ್ತೀಯ, ಮಗಳಾಗ್ತೀಯ. ನಂಬಿಕೆನೇ ಇರಲಿಲ್ಲ ಅಂತಂದ್ರೆ ನೀನು ಮಗಳು ಆಗಲ್ಲ, ನೀನು ಮಗನೂ ಆಗಲ್ಲ. ಈಗ ಇನ್ನು ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ, ಈಗ ದೇವರು ಸ್ವರ್ಗದಲ್ಲಿದ್ದಾರೆ. ಆಕ್ಚುಲಿ ದೇವರು ಎಲ್ಲಿದ್ದಾನೆ ಗೊತ್ತಾ ನಿಮಗೆ, ಈಗ ನಾವು ನೋಡ್ತಾ ಇರೋದು ಮೊದಲನೇ ಆಕಾಶ, ಅದರ ಮೇಲೆ ಇನ್ನೊಂದು ಆಕಾಶ, ಅದನ್ನ ಸ್ಪೇಸ್ ಅಂತ ಹೇಳ್ತಾರೆ. ಆ ಸ್ಪೇಸ್ ಎಲ್ಲಿದೆ ಅಂತಂದ್ರೆ, ಈಗ ನಾವು ನೋಡ್ತಾ ಇರುವಂತ ಅಟ್ಮಾಸ್ಫಿಯರ್ ಏನಿದೆ, ಇಲ್ಲಿಂದ 100 ಕಿಲೋಮೀಟರ್ ಮೇಲೆ ಹೋದ್ರೆ ಸೆಕೆಂಡ್ ಹೆವೆನ್ ಬರುತ್ತೆ, ಎರಡನೇ ಆಕಾಶ ಅದು. ಆ 100 ಕಿಲೋಮೀಟರ್ ಇಂದ ಹಿಡಿದು
ಕೋಟ್ಯಾಂತರ ಕಿಲೋಮೀಟರ್ ವರೆಗೂ ಕೂಡ ಸೆಕೆಂಡ್ ಹೆವೆನ್ ಅಂದ್ರೆ ಎರಡನೇ ಆಕಾಶ ಅದು. ಕೋಟ್ಯಾಂತರ ಅಂದ್ರೆ ಈ ಸೂರ್ಯ ಚಂದ್ರ ನಕ್ಷತ್ರಗಳು, ಚಂದ್ರ ಅನ್ನೋದು ಬೆರಿ ನಿಯರ್ ಬಿಡಿ, ಅದು ಕೇವಲ 400,000 ಕಿಲೋಮೀಟರ್ ಅಷ್ಟೇ ಇರೋದು. ಈ ಸೂರ್ಯ ಎಲ್ಲಿದೆ ಇದುವರೆಗೂ ಯಾರು ಹೋಗ್ಲೇ ಇಲ್ಲ, ಗೊತ್ತೂ ಆಗ್ಲಿಲ್ಲ. ಹೇಳ್ತಾರೆ ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟಿರುತ್ತೆ ಅಂತ. ಹಾಗಾದ್ರೆ ಅದೆಲ್ಲ ಕೂಡ ಎರಡನೇ ಆಕಾಶ, ಎರಡನೇ ಆಕಾಶದ ಕೆಳಗಡೆ ಇರುತ್ತೆ. ಇದು ಮೊದಲನೇ ಆಕಾಶ. ಮೊದಲನೇ ನಾವು ಭೂಮಿಯಲ್ಲಿದ್ದೀವಿ, ಇಲ್ಲಿಂದ ಇಲ್ಲಿಗೆ ಹೋಗುವಷ್ಟೊಳಗೆ 100 ಕಿಲೋಮೀಟರ್. 100 ಕಿಲೋಮೀಟರ್ನಿಂದ ಈ ಆಕಾಶ ಇದು ಎರಡನೇದು. ಇದು ಇಲ್ಲಿ ಇಲ್ಲೆಲ್ಲೋ ಸೂರ್ಯ ಚಂದ್ರ ನಕ್ಷತ್ರಗಳು ಅವು ಇವು ಇವೆಲ್ಲ ಇಲ್ಲಿರ್ತವೆ ಇಷ್ಟೇ. ಇದು ಕೋಟ್ಯಾಂತರ ಕಿಲೋಮೀಟರ್ ದೂರ ಇರುತ್ತೆ, ನಾವು ಹೇಳೋಕ್ಕಾಗಲ್ಲ. ಒಂದ್ರ ಪಕ್ಕ 25 ಸೊನ್ನೆ ಹಾಕಿದ್ರೆ ಅದು ಹೆಂಗೆ ಹೇಳೋಕ್ಕಾಗುತ್ತೋ ನಿಮ್ಗೆ ಹಂಗೆ ಅಷ್ಟೇ, ಇನ್ಫಿನಿಟಿ ಅಂತ ಹೇಳ್ಬೋದು ಅಷ್ಟು. ಇದು ಎರಡನೇ ಆಕಾಶ. ಈ ಎರಡನೇ ಆಕಾಶ ದಾಟ್ಕೊಂಡು ಹೋದ್ಮೇಲೆ ಮೂರನೇ ಆಕಾಶ. ಆ ಮೂರನೇ ಆಕಾಶದಲ್ಲಿಯೇ ದೇವರಿರೋದು, ಹೆವೆನ್ನು ಕೂಡ ಅಲ್ಲೇ ಇರೋದು. ಒಂದು ಕೊಟೇಶನ್ ಹೇಳ್ತೀನಿ, ಒಂದು ತಿಮೋತಿ 6:14 1 Timothy 6:16 ಓದ್ರಿ. ತಾನೊಬ್ಬನೇ ಅಮರತ್ವ ಉಳ್ಳವನು, ಸಾವಿಲ್ಲದೆ ಇರುವಂತವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ. ಅಂದ್ರೆ ಆ ಬೆಳಕು ನಾವು ಬರೀ ಒಂದು ಸೂರ್ಯ ನೋಡ್ತಾ ಇದ್ದೀವಿ, ಇದಕ್ಕೆ ಇಷ್ಟೊಂದು ಬೆಳಕಿದೆ. ಅಲ್ಲಿ ಕೋಟಿ 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 ಸೂರ್ಯರಿಗಿಂತ ಹೆಚ್ಚು ಬೆಳಕಿರುವಂತದ್ದು ಅಗಮ್ಯವಾದ ಬೆಳಕು, ಅಲ್ಲಿ ವಾಸ ಮಾಡುವವನು ಆಮೇಲೆ ಆಗಿದ್ದಾನೆ. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಯಾರು ಕೂಡ ಕಾಣೋದಿಕ್ಕೆ ಸಾಧ್ಯ ಇಲ್ಲ ನೋಡಿ. ಅಲ್ಲಿ ಯಾರು ಹೋಗಕ್ಕೂ ಆಗಲ್ಲ. ಅದು ದೇವರಿರುವ ಸ್ಥಳ, ಅದು ಪರಲೋಕ. ಅಲ್ಲೇ ಪರಲೋಕ ಹೆವೆನ್ ಮಾಡಿರೋ. ಅಲ್ಲಿಗೆ ನೀನು ಹೋಗ್ಬೇಕು ಅಂತಂದ್ರೆ ಒಂದೇ ಒಂದು ಸೂತ್ರ, ಆಯುಧ ನಂಬಿಕೆ. ಅರ್ಥ ಆಯ್ತಾ? ಅಷ್ಟು ದೂರ ಯಾರು ಹೋಗಕ್ಕಾಗದೇ ಇರುವಂತ ಹೆವೆನ್, ಅದು ಥರ್ಡ್. ಇಲ್ಲಿಗೆ ಹೋಗಿರುವಂತವರಲ್ಲಿ ಯೇಸು ಸ್ವಾಮಿಯ ಶಿಷ್ಯನಾಗಿರುವಂತ ಯೋಹಾನ ಒಬ್ಬ ಆತ್ಮವಶನಾಗಿ ದೇವದೂತರು ಎತ್ಕೊಂಡು ಹೋದರು. ಅದು ಪತ್ಮೋಸ್ ದ್ವೀಪದಲ್ಲಿ ಅಂತ ಇದೆ. ಎರಡನೇ ವ್ಯಕ್ತಿ ಅಪೋಸ್ತಲನ ಪೌಲನು, ಅವನು ಕೂಡ ಹಾಗೆ ಆತ್ಮವಶನಾಗಿ ಮೂರನೇ ಹೆವೆನ್ ನೋಡಿರುವಂತವರು ಫಿಸಿಕಲ್ ಆಗಿ ಅವರಿಬ್ಬರೇ. ಹಲ್ಲೆಲೂಯಾ. ಅದು ನೀವು ಒಂದು ವೇಳೆ 2 Corinthians 12:1 ರೆಕಾರ್ಡ್ ಆಗಿದೆ. ಏ ಆ ಮೂರನೇ ಆಕಾಶದ ಮಟ್ಟಿಗೂ ಅಪೋಸ್ತಲನ ಪೌಲನು ಅಲ್ಲಿಗೆ ಏರಿ ಹೋಗಿದ್ದಾನೆ. ಅಂದ್ರೆ ಪ್ರಿಯ ಮಿತ್ರರೇ, ಇವತ್ತೊಂದಿನ ನಾನು ನೀನು ಆ ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಸ್ವರ್ಗದಲ್ಲಿರುವಂತ ದೇವರಿಗೆ ಏನಾಗ್ಬೇಕಂತೆ? ಓಕೆ, ಮತ್ತೆ ಹೇಳ್ತೀನಿ. ಆ ಸ್ವರ್ಗದಲ್ಲಿರುವಂತ ದೇವರು ದೊಡ್ಡ ಅರಮನೆಗಳನ್ನು ಕಟ್ಟಿದ್ದಾನೆ ಅಲ್ಲಿ. ಅದೆಲ್ಲ ಕೂಡ ದೇವರದೇ ಸ್ವಂತ, ಅದು ದೇವರು ಕಟ್ಟಿರುವಂತ ಮನೆಗಳು ಅಲ್ಲಿದ್ದಾವೆ. ಸ್ವರ್ಗ ಅಂತ ಹೇಳ್ತಾರೆ, ಅದನ್ನೇ ಮುಕ್ತಿ ಅಂತ ಹೇಳ್ತಾರೆ, ಮೋಕ್ಷ ಅಂತಾನು ಹೇಳ್ತಾರೆ. ಆ ಮೋಕ್ಷಕ್ಕೆ ಮುಕ್ತಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬಹಳ ಜನ ಕಷ್ಟ ಪಡ್ತಾ ಇದ್ದಾರೆ ಭೂಲೋಕದಲ್ಲಿ. ಏನೆಲ್ಲ ದಾನ ಧರ್ಮ ಪುಣ್ಯ ಕಾರ್ಯಗಳು ಎಲ್ಲ ಮಾಡ್ತಾ ಇದ್ದಾರೆ. ಈ ಲಾಲ್ಬಾಗ್ ನಲ್ಲಿ ಒಬ್ಬ ಮುದುಕ ಯಾರೋ ಒಬ್ರು ಹೇಳ್ತಾ ಇದ್ರು, ಅಜ್ಜ ಅಣ್ಣಣ್ಣ ಅಜ್ಜ 80 ವರ್ಷ ಆಗಿದೆಯಂತೆ. ಆ ಅಜ್ಜ ಬೆಳಿಗ್ಗೆ ಎಲ್ಲರೂ ವಾಕಿಂಗ್ ಹೋಗ್ತಾ ಇದ್ರೆ ಅಜ್ಜ ಒಂದು ಪೇಪರ್ನಲ್ಲಿ ಒಂದು ಕವರ್ನಲ್ಲಿ ಸಕ್ಕರೆ ಇಟ್ಕೊಂಡು ಹೋಗಿದ್ದಂತೆ. ಹೋಗಿ ಆ ಅಜ್ಜ ನಡೆಯಕ್ಕೆ ಆಗಲ್ಲ, ಆದ್ರೂ ಕೂಡ ಎಲ್ಲೆಲ್ಲಿ ಇರುವೆ ಕೂಡಿರುತ್ತೋ ಅಲ್ಲಲ್ಲಿ ಸಕ್ಕರೆ ಆಗ್ತಾ ಇದ್ದಂತೆ. ಸಕ್ಕರೆ ಯಾರೋ ಒಬ್ರು ತರಲೆ ಹುಡುಗ ಕೇಳಿದ್ನಂತೆ, ತರಲೆನೋ ಒಳ್ಳೆಯವನೋ ಹೆಂಗ ಗೊತ್ತಿಲ್ಲ, ಹೇಳಿರೋದು ಕೇಳಿದ್ದೀನಿ. ಅವನು ಕೇಳಿದ್ನಂತೆ, ತಾತ ತಾತ ನೀವೇನ್ ಮಾಡ್ತಾ ಇದ್ದೀರಿ, ಸಕ್ಕರೆ ಯಾಕೆ ಇರುವೆಗಾಗ್ತಾ ಇದ್ದೀರಿ ಅಂದ್ರೆ, ಪುಣ್ಯ ಬರಲಿಂದ ಆಗ್ತಾ ಇದ್ದೀನಪ್ಪ. ಪುಣ್ಯನ ಏನಕ್ಕೆ ಪುಣ್ಯ? ಸ್ವರ್ಗಕ್ಕೆ ಹೋಗ್ಬೇಕಲ್ಲ,
ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಇರುವೆಗೆ ಸಕ್ಕರೆ ಹಾಕ್ತಾರೆ ಹೋಗ್ತಾರೆ, ಆ ಇರುವೆ ಹೋಗ್ಬಿಟ್ಟು ನನ್ನ ಹೆಸರು ಹೇಳ್ತವೆ, ಆಗ ದೇವ್ರು ನನ್ನ ಕರ್ಕೊಂಡು ನೋಡಿ ಎಂತ ನಂಬಿಕೆಗಳಿದ್ದಾವೆ. ಇನ್ನು ಅನೇಕರು ಹಿಮಾಲಯ ತಪ್ಪಲುಗಳಿಗೆ ಹೋಗಿ ಮಾನಸ ಸರೋವರ ಅಂತ ಅಂದ್ಬಿಟ್ಟು ಒಂದು ಕಡಿದಾದ ದಾರಿ ಆ ಹಿಮಾಲಯಗಳಲ್ಲಿ, ಆ ಇಷ್ಟೇ ಇಷ್ಟು ದ್ವಾರ ಯಾಕೆ ಹೋಗ್ತೀರಿ, ಓದವನ್ನ ಯಾರು ಬರಲ್ಲ, ಸತ್ತು ಹೋಗ್ತಾರೆ, ಯಾರು ಬರಲ್ಲ, ಅಲ್ಲಿ ಹೋಗಿ ಸತ್ತು ಬಿಟ್ರೆ ನಮಗೆ ಮುಕ್ತಿ ಸಿಗುತ್ತೆ ಅಂತಾರೆ. ಕೆಲವರೆಲ್ಲ ಹೋಗಿ ಯಾಕೆ ಹೋಗ್ತಾರೆ ಅಂತಂದ್ರೆ ಸ್ವರ್ಗಕ್ಕೆ ಹೋಗೋಣ ಅಂತೇಳಿ, ಚೇಸಿನ ಪಾಪನ ಕೂಸಲಿ ಪೆಟ್ಕೊಂಡು ಕಾಶಿಗೆ ಹೋಯ್ನ ತೆಗೆಯಲ್ದು ಕೋಲಾರ ಕಡೆ ಹೇಳ್ತಾರೆ, ಮಾಡಿದ ಪಾಪವನ್ನು ಮಡಿಲಿನಲ್ಲಿ ಇಟ್ಕೊಂಡು ನೀನು ಎಲ್ಲೆಲ್ಲಿ ಹೋದ್ರು ಅದು ಹಂಗೆ ಇರುತ್ತೆ. ಹಾಗಾದ್ರೆ ಮೊದಲು ಪಾಪದ ಕಲೆ ಕ್ಲೀನ್ ಆಗ್ಬೇಕು. ಪಾಪ ಹೋಗಿಲ್ಲ ಅಂತಂದ್ರೆ ಮುಕ್ತಿಗೆ ಹೋಗಕ್ಕಾಗಲ್ಲ. ಈ ಪಾಪದ ಕಲೆ ಹೋಗ್ಬೇಕು. ಹಾಗಾದ್ರೆ ಈ ಪಾಪದ ಕಲೆ ನಿಮಗೆ ಈ ಕೊಳೆನ ತೆಗೆಯೋರು ಯಾರು? ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ಶುದ್ಧ ಮಾಡುತ್ತದೆ. ನೀನು ಪಾಪದ ಈ ಆಲೋಚನೆ, ಪಾಪದ ದುಷ್ಟ ಆಲೋಚನೆ, ಪಾಪದ ಕಣ್ಣು, ಪಾಪದ ಬಾಯಿ, ಪಾಪದ ಕಿವಿ, ಪಾಪದ ವಿಚಾರಗಳು ಎಲ್ಲ ಇಟ್ಕೊಂಡು ದೇವರೇ ಎಲ್ಲ ಆಯ್ತು ತಗೊಂಡ್ಬಿಡು, ಮೇಲೆ ಏನು ಲೈಸೆನ್ಸ್ ಇದೆ ಅಲ್ಲಿಗೆ ಫ್ರೀಯಾಗಿ ಹೋಗೋಕ್ಕೆ, ಇದು ತೊಳ್ಕೋಬೇಕಲ್ಲ. ಇದು ಯಾರು ತೊಳಿತಾರೆ ನಿನ್ನೆಲ್ಲ? ನಿನ್ನ ಮೈಯೆಲ್ಲ ಗಬ್ಬು ಗಲೀಜಾಗಿದೆಯಲ್ಲ. ಯೇಸು ರಕ್ತ ಅದಕ್ಕೆ, ಆತನ ರಕ್ತದಲ್ಲಿ ಕೊಳ್ಕೊಳ್ಬೇಕು. ಅದನ್ನೇ ಇಂಗ್ಲಿಷ್ನಲ್ಲಿ ಮೂರು ರೀತಿ ಇದೆ ಅಲ್ಲಿ ಹೇಳ್ತಾರೆ. ಒಂದು ಜಸ್ಟಿಫಿಕೇಶನ್, ಎರಡು ಸ್ಯಾಂಕ್ಟಿಫಿಕೇಶನ್, ಮೂರು ಗ್ಲೋರಿಫಿಕೇಶನ್ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ನಂಬಿಕೆಯಿಂದಲೇ. ಜಸ್ಟಿಫಿಕೇಶನ್ ಅಂತ ಅಂದ್ರೆ ನಿನ್ನನ್ನು ನೀನೇ ತಿಳ್ಕೋ, ಎಷ್ಟರ ಮಟ್ಟಿಗೆ ನೀನು ಶುದ್ಧವಾಗಿದ್ದೀಯಾ, ಅಥವಾ ನಿನಗೆ ಎಷ್ಟರ ಮಟ್ಟಿಗೆ ಪಾಪ ಅಂಟುಕೊಂಡಿದೆ ನಾವು ತಿಳ್ಕೊಳ್ಬಹುದು, ನಮ್ಗೆ ಗೊತ್ತಾಗುತ್ತೆ. ಈಗ ನನ್ನ ಹೊಳೆ ನನ್ನ ಶರೀರಕ್ಕೆ ಅಂಟ್ಕೊಂಡಿದೆ ಇಲ್ಲ ಅಂತಂದ್ಬಿಟ್ಟು ಬೇರೆಯವ್ರಿಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಾಗ್ಬಿಡುತ್ತೆ. ಇದನ್ನ ನಾನು ಏನ್ ಮಾಡ್ತೀನಿ, ತಿಳ್ಕೊಂಡ ಮೇಲೆ ತೊಳ್ಕೊಂತೀನಿ, ಸ್ಯಾಂಕ್ಟಿಫೈಡ್ ಥ್ರೂ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ತೊಳ್ಕೊಳ್ಬೇಕು. ತೊಳ್ಕೊಂಡ್ರೆ ಗ್ಲೋರಿಫಿಕೇಶನ್, ಆವಾಗ ಎಷ್ಟು ಚೆನ್ನಾಗಿದಲ್ಲ. ಮೊದಲು ಈ ಬಟ್ಟೆನ ತಿಳ್ಕೋ, ಕೊಳೆ ಆಗಿದೆಯಾ ಕೊಳೆ ಆಗಿಲ್ವಾ ತಿಳ್ಕೋ, ಆಮೇಲೆ ತೊಳ್ಕೋ ಸೋಪ್ ಹಾಕು. ಸುಮ್ಮನೆ ತೊಳ್ಕೊಳಕ್ ಆದ್ರೆ ಆಗಲ್ಲ, ಈ ಬಟ್ಟೆ ಕೊಳೆ ಹೋಗುತ್ತಾ ಸುಮ್ಮನೆ ನೀರಿನಲ್ಲಿ ಅದ್ದಿದ್ರೆ. ಇದಕ್ಕೆ ಒಂದು ಸೋಪ್ ಬೇಕೇ ಬೇಕು, ಕರೆಕ್ಟಾ? ಬರೀ ನೀರಿನಲ್ಲಿ ತೊಳೆದ್ರೆ ಹೋಗಲ್ಲ. ಕೆಲವು ಸಲ ಅಡ್ವರ್ಟೈಸ್ಮೆಂಟ್ನಲ್ಲಿ ನೋಡಿದ್ದೀರಿ ಏನಂತ ಹೇಳ್ತಾರೆ ಗೊತ್ತಾ, ಟಿ ವಿನಲ್ಲಿ, ಇದು ಕೊಳೆಯ ನಿವಾರಕ, ಬಟ್ಟೆಯ ಶುಭ್ರಕ, ರಿಮ್ ಸುಪ್ರೀಂ ಅಡ್ವರ್ಟೈಸ್ಮೆಂಟ್. ಕೊಳೆಯ ನಿವಾರಕ, ಬಟ್ಟೆಯ ಶುಭ್ರಕ, ರಿಮ್ ಸುಪ್ರೀಂ ಅಂತ ಬರ್ತದೆ. ಇನ್ನು ಕೆಲವರು ಕೊಳೆ ಅಂತ ಹಿಂಗೆ ನೋಡ್ಕೊಂತಾರೆ, ಟೈಡ್ ಅಂತ ಹಿಂಗೆ ಬಂದ್ಬಿಡ್ತಾರೆ, ಅಲ್ಲಿ ಎಲ್ಲ ಫುಲ್ ಬೆಳ್ಳಿ ಬಂದ್ಬಿಡುತ್ತೆ, ಮೇಲೆಲ್ಲ ಇನ್ನು ಕಪ್ಪು ಕಪ್ಪಾಗಿ ಇರುತ್ತೆ. ಟೈಡ್ ಸೋಪ್ ಎಷ್ಟು, ನಿಮ್ಗೆ ರಿಂಗ್ ಸುಪ್ರೀಂ ಎಷ್ಟು, ಅದು ಬಟ್ಟೆ ಕೊಳೆತ ಕೊಳೆ ತೆಗೀತದೆ ಹೊರತು ಯೇಸುವಿನ ಪವಿತ್ರವಾದ ರಕ್ತ ಪಾಪದ ಕೊಳೆ ತೆಗೆಯ. ಬೇರೆ ಇನ್ಯಾವ ಸಬ್ಬುನಿಂದ ಹೋಗಲ್ಲ, ನಿನ್ನ ರಕ್ತಕ್ಕೆ ಅಂಟುಕೊಂಡಿರುವಂತಹ ಆ ಕಲೆಗಳು ತೆಗೆಯೋದಕ್ಕೆ ಆ ಪವಿತ್ರವಾದ ರಕ್ತನೇ ಬೇಕಾಗುತ್ತೆ. ಹಾಗಾದ್ರೆ ಯೇಸು ನಿನಗೋಸ್ಕರವಾಗಿ ಬಂದಿದ್ದಾನೆ, ನಿನ್ನ ಪಾಪದ ಕೊಳೆಯನ್ನು ತೊಳೆದಿದ್ದಾನೆ ಅಂತ ನೀ ನಂಬಿಕೆ ಇಡಬೇಕು. ಅದು ಸೇವಿಂಗ್ ಫೇತ್ ಅಂತ ಹೇಳ್ತಾರೆ, ಅಥವಾ ರಕ್ಷಿಸುವ ನಂಬಿಕೆ ಅಂತ ಹೇಳ್ತಾರೆ. ನಿನ್ನ ಮೇಲೆ ನೀನು ಭರವಸೆ ಇಟ್ಕೊಳ್ಬಾರ್ದು. ನಾನು ಯೇಸುವಿನ ಮೇಲೆ ಭರವಸೆ ಇಡ್ತೀನಪ್ಪ, ಅಪ್ಪನೇ ನಾನು ತೊಳೆಯೋದು, ಭಗವಂತ ಯೇಸುದೇವ ಎಲ್ಲಿದ್ದೇನೆ ಅದನ್ನು ತೊಳೆಯಪ್ಪ ತೊಳಿತಾನೆ.
ಇಲ್ಲ ನಾನೇ ತೊಕ್ಕೋತೀನಿ ನೀನ್ ಬೇಡ ಹೋಗು, ಏನ್ ಪರವಾಗಿಲ್ಲ ನನ್ನನ್ನೇ ತೊಳ್ಕೊಂತೀನಿ ಅಂತ ಅಂದ್ರೆ ನಾವು ಉಚ್ಚರಾಗ್ತೀವಿ. ನಮ್ಮ ಪಾಪ ನಾವು ತೊಳ್ಕೊಳಕ್ ಆಗಲ್ಲ. ನಮ್ಮ ಪಾಪನ ತೊಳೆಯೋದಕ್ಕೆ ಯೇಸು ಬಂದಿದ್ದಾನೆ. ಹಾಗಾದ್ರೆ ಅದು ರಕ್ಷಿಸುವ ನಂಬಿಕೆ, ಇದು ನಿನಗೆ ರಕ್ಷಣೆ ಮಾಡದೇ ಇರುವಂತ ನಂಬಿಕೆ. ಬಹಳ ಜನ ಇವಾಗ ಇದರಲ್ಲೇ ಓಡಾಡ್ತಾ ಇದ್ದಾರೆ, ರಕ್ಷಿಸದೇ ಇರುವಂತ ನಂಬಿಕೆಯಲ್ಲಿ ಓಡಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ. ನಿನ್ನನ್ನು ರಕ್ಷಣೆ ಮಾಡಕ್ಕ ಕುರಿಗೆ ಬೇಕಾ ಕೊಡ್ತೀನಿ, ಒಣ ಬೇಕಾ ಕೊಡ್ತೀನಿ, ಅದು ಬೇಕಾ ಕೊಡ್ತೀನಿ, ಇದು ಬೇಕಾ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ನನ್ನ ಪಾಪದ ಕೊಳೆ ತೆಗಿ ಅಂತ. ಎಲ್ಲಿ ತೆಗಿತೀಯ? ಯೇಸುವಿನ ರಕ್ತ ಆತನು ಇಗೋ ಸಿದ್ಧವಾಗಿದೆ ನಿನ್ನನ್ನು ತೊಳೆಯೋದಕ್ಕೋಸ್ಕರ. ಆ ನಂಬಿಕೆ ನೀನು ಇಟ್ಕೊಂಡ್ರೆ ನಿನ್ನ ಪಾಪದ ಕೊಳೆ ಹೋದ್ಮೇಲೆ ನಿನಗೆ ಸಂತೋಷ, ಅದು ಗ್ಲೋರಿಫಿಕೇಶನ್. ನೀವು ಮಹಿಮೆಯಲ್ಲಿರ್ತೀರಿ, ಮಹಿಮಾ ದೇವರನ್ನು ನೋಡ್ತೀರಿ, ಯಾರೂ ಸಮೀಪಿಸಲಾರದೇ ಇರುವಂತ ಸ್ಥಳದಲ್ಲಿ ನೀವಿರ್ತೀರಿ. ಇದನ್ನ ನೀವು ನಂಬ್ತೀರಾ? ನೀವು ನಂಬ್ತೀನಿ ಅಂತ ಅಂದ್ರೆ ಎಲ್ಲರೂ ಕೂಡ ಒಂದ್ಸಲ ಚಪ್ಪಳೆ ಹೊಡಿಬೇಕು. ನಿಜವಾಗ್ಲೂ ಎಲ್ಲ ತಲೆಯಿಂದ ಎಲ್ಲ ತೊಳೆದಂಗೆ ಆಗೋಯ್ತಲ್ವಾ? ತಲೆಯಿಂದ ತೊಳೆದಂಗೆ ಆಗೋಯ್ತು. ಹಾಗಾದ್ರೆ ನಂಬಿಕೆಯಿಂದ ನಿನ್ನ ಪಾಪದ ಕೊಳೆ ಯೇಸು ತೆಗೀತಾನೆ. ನಂಬಿಕೆಯಿಂದಲೇ ನಿನಗೆ ಸ್ವಸ್ಥತೆ, ನಂಬಿಕೆಯಿಂದಲೇ ನಿನಗೆ ಜಯದ ಜೀವನ. ನೀನ್ ನಂಬಲಿಲ್ಲ ಅಂತ ಅಂದ್ರೆ ಏನೂ ಸಿಕ್ಕೋದಿಲ್ಲ. ಹಾಗಾದ್ರೆ ನೀನು ನಂಬಬೇಕು, ನಂಬಿದ್ರೆ ದೇವರ. ಹಾಗಾದ್ರೆ ದೆವ್ವಗಳು ಕೂಡ ನಂಬ್ತವೆ, ಆದ್ರೆ ಅವುಗಳಿಗೆ ರಕ್ಷಣೆ ಇಲ್ಲ. ದೆವ್ವಗಳು ಪರಲೋಕಕ್ಕೆ ಹೋಗಕ್ಕಾಗಲ್ಲ, ದೆವ್ವಗಳನ್ನ ದೇವ್ರು ಸೇರಿಸ್ಕೊಳ್ಳೋದು ಇಲ್ಲ. ಎರಡು ಮೂರನೇ ನಂಬಿಕೆ ನಾನು ಹೇಳ್ತೀನಿ. ಮೊದಲನೇ ನಂಬಿಕೆ, ಒಂದು ಕ್ರಿಯೆಗಳಿಲ್ಲದ ನಂಬಿಕೆ, ಎರಡನೇದು ಶುದ್ಧವಾದ ನಂಬಿಕೆ, ಮೂರನೇದು ಅಲ್ಪ ನಂಬಿಕೆ. ಅಲ್ಪ ನಂಬಿಕೆ ಅಂತ ಬರ್ಕೊಳ್ಳಿ. ಮತ್ತಾಯನ ಸುವಾರ್ತೆ 14:28-31 ನೋಡಿದ್ರೆ ಅಲ್ಲಿ ಅಲ್ಪ ನಂಬಿಕೆ ಅಂತ ಬರುತ್ತೆ. ಕೆಲವರು ಇಂಥ ನಂಬಿಕೆಯಲ್ಲಿ ಕೂಡ ಇರ್ತಾರೆ. ಸೊ ಹಾಗಾದ್ರೆ ಯಾವ್ದಿದು ಅಂತಂದ್ರೆ, ಒಂದು ಸಲ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಪೇತ್ರನು, ಸ್ವಾಮಿ ನೀವೇ ನಮ್ಮ ಗುರುಗಳು ಆಗಿದ್ರೆ ನೀರಿನ ಮೇಲೆ ನಡ್ಕೊಂಡು ಬರುವಾಗ ನಾನು ಕೂಡ ನೀರಿನ ಮೇಲೆ ನಡೀತೀನಿ ಅಂತ ಅಂದ್ರು. ಆಯ್ತು ನಡ್ಕೊಂಡು ಬಾ ಅಂತ ಹೇಳಿದ್ರು. ಆಗ ಯೇಸು ಸ್ವಾಮಿ ಹೇಳಿದ ಮಾತಿನ ಮೇಲೆ ಅವನು ಕೆಳಗಡೆ ಇಳಿದ, ನೀರಿನ ಮೇಲೆ ನಡೆದ. ನೀರಿನ ಮೇಲೆ ನಡೆಯುವಾಗ ಮುಳುಗೋಗ್ಲಿಲ್ಲ, ಯೇಸುವನ್ನೇ ನೋಡುತ್ತಾ ನೋಡುತ್ತಾ ನಡೆದಿದ್ದಾನೆ. ಹಾಗಾದ್ರೆ ನಿನ್ನ ಭೂಯಾತ್ರೆಯಲ್ಲಿ ಯೇಸುವನ್ನು ನೋಡ್ಕೊಂಡು ನಡೆದ್ರೆ ನೀನು ಮುಳುಗಿ ಹೋಗುವುದಿಲ್ಲ ಅಂತ ಅದರ ಅರ್ಥ. ಅಲ್ಲಿಯಾ ಯೇಸುವನ್ನು ನೋಡುತ್ತಾ ಭೂಮಿಯ ಭೂಯಾತ್ರೆಯ ಜೀವನ ನೀನು ಮಾಡು, ಮುಳುಗೋಗಲ್ಲ, ಅಷ್ಟು ಮಾತ್ರ ಗ್ಯಾರಂಟಿ. ಸ್ವಲ್ಪ ದೂರ ಹೋದ ಮೇಲೆ ಆತನ ದೃಷ್ಟಿ ಆ ಕಡೆ ಈ ಕಡೆ ಹೋಯಿತು. ಇದೆಲ್ಲ ಸಮುದ್ರ ಅಲ್ವಾ, ನಾನು ಸಮುದ್ರ ಮೇಲೆ ನಿಂತಿದ್ದೀನಲ್ವಾ ಅಂತ ಮನಸ್ಸು ಯಾವಾಗ ನಂಬಿಕೆ ಆ ಕಡೆ ಈ ಕಡೆ ಹೋಯ್ತೋ, ಮುಳುಗಿಬಿಟ್ಟ. ಮುಳುಗಿದ ಕೂಡಲೇ ಸ್ವಾಮಿ ನನ್ನನ್ನು ರಕ್ಷಿಸಪ್ಪ, ನನ್ನನ್ನು ಕಾಪಾಡು ಸ್ವಾಮಿ, ನನ್ನ ಮೇಲೆ ದಯ ತೋರಿಸಪ್ಪ, ನನ್ನನ್ನು ಎತ್ತು ಸ್ವಾಮಿ ಅಂತ ಅಂದ. ಆಗ ಯೇಸು ಸ್ವಾಮಿ ಕೈ ಹಿಡಿದು ಮೇಲಕ್ಕೆ ಎತ್ತಿ, ಅಲ್ಪ ವಿಶ್ವಾಸ, ಯಾಕೆ ನೀನು ನನ್ನ ಮೇಲೆ ನಂಬಿಕೆ ಕಡಿಮೆ ಮಾಡಿಕೊಂಡೆ? ನನ್ನ ಮೇಲೆ ಯಾವತ್ತೂ ಕಡಿಮೆ ಮಾಡಿಕೊಳ್ಳ, ನಾನು ಯಾವತ್ತೂ ನಿನಗೆ ಕೈ ಬಿಡುವಂಥ ದೇವರಲ್ಲ. ನಾನು ನಿನ್ನ ಮುಂದೆ ಇರುವಾಗ ನಿನ್ನ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನನ್ನು ಮುಳುಗಿಸುವಂಥ ದೇವರಲ್ಲ ನಾನು, ನಿನ್ನನ್ನು ಕಾಪಾಡುವ ದೇವರು, ಕೈ ಹಿಡಿಯುವ ದೇವರು, ಕೈ ಎತ್ತುವ ದೇವರು. ಹಾಗಾದ್ರೆ ಬಹಳ ಮಂದಿ ಅಲ್ಪ ವಿಶ್ವಾಸದಲ್ಲಿ ಜೀವನ ಮಾಡ್ತಾರೆ, ಅದು ಇರಬಾರದು. ಪೂರ್ಣ ವಿಶ್ವಾಸ, ಅದೆಂಥ ಪೂರ್ಣ ವಿಶ್ವಾಸ ಅಂತ ಅಂದ್ರೆ, ನಾನು ಒಂದೊಂದು ಹೇಳ್ತೀನಿ, ವಚನ ಹೇಳ್ತೀನಿ, ಬರ್ಕೊಳ್ಳಿ. ಆ ಪೂರ್ಣ ವಿಶ್ವಾಸ ಮಾರ್ಕನ ಸುವಾರ್ತೆ 11:24-25 ಮಾರ್ಕನ ಸುವಾರ್ತೆ 11:24-25 ಹೀಗೆ ಬರೆಯಲ್ಪಟ್ಟಿದೆ. ಸ್ವಲ್ಪವೂ ಸಂದೇಹ ಪಡದೆ ನೀನು ನಂಬಿದರೆ,
ನೀನು ಕೇಳಿದಂತದ್ದನ್ನ ನೀನು ಹೊಂದಿದ್ದೀಯ. ಅದು ಸಾಸಿವೆ ಕಾಳಿನ ನಂಬಿಕೆಗೆ ಹೋಲಿಕೆಯಾಗಿದೆ. ಸಾಸಿವೆ ಕಾಳು ಎಷ್ಟಿರುತ್ತೆ? ಬಹಳ ಸಣ್ಣದು, ಸಣ್ಣಕ್ಕಿರುತ್ತೆ. ಸಾಸಿವೆ ಕಾಳು ನೀವು ಒಗ್ಗರಣೆ ಮಾಡೋದಕ್ಕೆ ನಮ್ಮ ಹೆಣ್ಣುಮಕ್ಕಳು ಉಪಯೋಗಿಸ್ತಾ ಇರ್ತಾರೆ. ಅದು ಸಣ್ಣದೇ ಆದ್ರೂ ಕೂಡ ಅಷ್ಟೇ ಹೇಳ್ತಾ ಇರೋದು ಸ್ವಾಮಿ. ಆದ್ರೆ ಕಾಳುಗಳಲ್ಲಿ ಗುಂಡಕ್ಕಿರುವಂತ ಕಾಳು ಅದು ಅಡುಗೆ ಮಾಡುವಾಗ ಅದು ಬಹಳ ಇಂಪಾರ್ಟೆಂಟ್. ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ 360 ಡಿಗ್ರಿ ಅದು ಪೂರ್ತಿ ಸರ್ಕಲ್ ನಲ್ಲಿ ಇರುತ್ತೆ. ಅದಕ್ಕೆ ಸಾಸಿವೆ ಕಾಳನ್ನ ಯೇಸುಸ್ವಾಮಿ ಹೇಳಿದ್ರು. ನಿನ್ನ ನಂಬಿಕೆಯು ಕೂಡ ಈ ಪೂರ್ಣ ಪ್ರಮಾಣದಲ್ಲಿ ನನ್ನ ಮೇಲೆ ಇಟ್ಟರೆ ನಿನಗೆ ಏನ್ ಬೇಕೋ ಅದು ನಿನಗೆ ಹೊಂದಿದ್ದೀಯಾ? ಅದರಲ್ಲಿ ಎರಡು ಮಾತು ಇಲ್ಲ. ಹಾಗಾದ್ರೆ ಒಂದು ಸತ್ತ ನಂಬಿಕೆ, ಎರಡು ಜೀವಂತ ನಂಬಿಕೆ, ಮೂರು ದೆವ್ವಗಳ ನಂಬಿಕೆ, ನಾಲ್ಕು ಅಲ್ಪ ನಂಬಿಕೆ, ಐದು ಪೂರ್ಣ ಪ್ರಮಾಣದ ನಂಬಿಕೆ. ಈಗ ನಮಗೆ ಬೇಕಾಗಿರುವಂಥದ್ದು, ಯೇಸುಸ್ವಾಮಿಗೆ ಬೇಕಾಗಿರುವಂಥದ್ದು ಪೂರ್ಣ ಪ್ರಮಾಣದ ನಂಬಿಕೆ, 100ಕ್ಕೆ 100ರಷ್ಟು. ಯೇಸುವೆ, ನೀನಿರೋದು ನಿಜ, ನಿನ್ನನ್ನು ನೋಡ್ತಾ ಇರೋದು ನಿಜ, ನಾನು ನಿನ್ನ ಜೊತೆಯಲ್ಲಿದ್ದೀನಿ, ನಿನ್ನನ್ನು ಕಾಪಾಡ್ತೀಯ, ನಿನ್ನ ಕೈ ಹಿಡಿತೀಯ, ನೀನ್ ಎತ್ತುತ್ತೀಯ ಅನ್ನುವಂಥ ನಂಬಿಕೆಯನ್ನ ನಾವಲ್ಲಿ ನೋಡ್ಬೇಕಂತೆ. ಮತ್ತು ಆಗ್ನೇದು ಬಂದ್ಬಿಟ್ಟು ಹೃದಯದ ನಂಬಿಕೆ, ಹೃದಯದ ನಂಬಿಕೆ. ರೋಮಾ ಪತ್ರಿಕೆ 10:9 10:9 ನೀನು ಹೃದಯದಿಂದ ನಂಬು, ಬಾಯಿಂದ ಅರಿಕೆ ಮಾಡಿಕೋ, ಹೃದಯದಿಂದ ನಂಬು. ಹೃದಯದಿಂದ ನಂಬಿದ್ರೆ ನಿನ್ನ ಹೃದಯದೊಳಗೆ ನಾನು ಬರುತ್ತೇನೆ. ನೀನು ನಿನ್ನ ಹೃದಯದಿಂದ ಸಂಪೂರ್ಣವಾಗಿ ನನ್ನ ಯೇಸು ನನಗೆ ಬೇಕು, ಈ ಯೇಸುವೆ ನನ್ನ ಒಡೆಯನು, ರಕ್ಷಕನು, ನನಗೆ ಜೀವ ಕೊಡುವಂಥವನು, ನನ್ನನ್ನು ರಕ್ಷಿಸಿದಂತ, ನೀನು ಹೃದಯದಲ್ಲಿ ನಂಬಬೇಕು. ನಿನ್ನ ಹೃದಯಕ್ಕೆ ನಾನು ಬರ್ತೇನೆ. ಒಂದು ಮಾತು ಹೇಳಿದ್ದಾರೆ, ಅದ್ರ ಪಕ್ಕದಲ್ಲೇ ಬರ್ಕೊಳ್ಳಿ ಕೆಳಗಡೆ, ಪ್ರಕಟಣೆ ಗ್ರಂಥ 3:20 ಇಗೋ ಬಾಗಿಲಲ್ಲಿ ನಿಂತುಕೊಂಡು ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ, ಯಾವ ಬಾಗಿಲು? ಹೃದಯದ ಬಾಗಿಲು ತೆರೆದರೆ ನಾನು ಅವನ ಒಳಗೆ ಬಂದು ಅವನೊಂದಿಗೆ ಊಟ ಮಾಡುತ್ತೇನೆ, ಅವನು ನನ್ನೊಂದಿಗೆ ಊಟ ಮಾಡುತ್ತಾನೆ. ಎಂತ ಊಟ ಅದು? ಈಗ ನೋಡಿ, ಫೆಲೋಶಿಪ್ ಊಟ ಅಂತ ಅಂದ್ರೆ ಫೆಲೋಶಿಪ್ ಅಂತ ಅಂದ್ರೆ ಒಬ್ರಿಗೊಬ್ರು ಎಷ್ಟು ಸಂಬಂಧ ಇರುತ್ತೆ ಅಂತ. ಸಂಬಂಧ ಇರುವಂತವ್ರ ಮನೆಯಲ್ಲೇ ಊಟ ಮಾಡಕ್ ಹೋಗೋದು ನಾವು, ಕರೆಕ್ಟಾ? ಹೋಗ್ತೀರಾ? ಯಾ ಸಂಬಂಧ ಇಲ್ಲೇ ಇರೋರು ನಮ್ಮನ್ನು ಕರೀತಾರ ಊಟಕ್ಕೆ? ಕರೆಯಲ್ಲ. ಹಾಗಾದ್ರೆ ಈಗ ಉದಾಹರಣೆಗೆ ನಾನು ಬಳ್ಳಾರಿಗೆ ಬರುವಾಗೆಲ್ಲ ನಮ್ಮ ಪ್ರಿಯ ಸಹೋದರರು ಉಲ್ಗಪ್ಪ ಅವರು ನಮ್ಮ ಊಟ ಕರೀತಾರೆ. ಅದರ ಅರ್ಥ ಏನ್ ಗೊತ್ತಾ? ನಮಗೂ ಅವ್ರಿಗಿರುವಂತ ಒಂದು ರಿಲೇಷನ್ಶಿಪ್. ಈಗ ಎಷ್ಟೋ ಜನ ಇದ್ದಾರೆ ಕರೆಯಲ್ಲ, ಅವ್ರು ನೋಡ್ತಾರೆ ಅವ್ಯ ದಪ್ಪಕ್ಕಿದ್ದಂಗಿದೆ, ಇವನು ಕರ್ದ್ಬಿಟ್ರೆ ಎಷ್ಟು ತಿಂತಾರೆ ಅಂತ ಸುಮ್ಮಿದ್ ಬಿಡ್ತಾರೆ, ಕರೆಯಲ್ಲ. ಯಾಕೆ? ಸಂಬಂಧ ಇಲ್ಲ. ಸಂಬಂಧ ಇರೋರು ಎಷ್ಟಲ್ಲ ತಿನ್ಲಿ ಬಿಡಿ, ಬರ್ರಿ ಬರ್ರೆ ಬರ್ರಿ ಬರ್ರಿ, ಇಲ್ಲ ನಾನು ದಪ್ಪ ಇದ್ದೀನಿ ಜಾಸ್ತಿ ತಿಂತೀನಿ, ತಿನ್ರಿ ಪರವಾಗಿಲ್ಲ. ಎಷ್ಟು ತಿಂದ್ರಿ? ಕ್ವಿಂಟಲ್ ತಿಂತೀರಾ? ತಿನ್ರಿ. ಈ ಇದು ಸಂಬಂಧ ತಿಳಿಸ್ತದೆ. ಅದಕ್ಕೆ ಸ್ವಾಮಿ ಕೇಳ್ತಾ ಇದ್ದಾನೆ, ಹೃದಯದ ನಂಬಿಕೆ, ನಿನ್ನ ಹೃದಯದಲ್ಲಿ ನಾನು ಇದ್ದರೆ, ನನ್ನನ್ನು ನೀನು ಸೇರಿಸ್ಕೊಂಡ್ರೆ ನನಗೂ ನಿನಗೂ ಸಂಬಂಧ, ಆ ಸಂಬಂಧದಲ್ಲಿ ನಿನ್ನೊಳಗೆ ನಾನು ಬಂದರೆ ನಿನ್ನ ಎಲ್ಲ ಜೀವನ ನನಗೂ ಗೊತ್ತಾಗುತ್ತೆ. ಆಗ ನಿನ್ನ ಕಷ್ಟ ಸುಖಗಳು ನನಗೆ ಗೊತ್ತಾಗ್ಬಿಡುತ್ತೆ. ಯಾರ್ದಾದ್ರೂ ಮನೆಗೆ ಬಂದ್ರೆ ತಾನೆ, ನಾವು ಕರೆದ್ರೆ ತಾನೆ ಹೋಗಿ ಚೀಫ್ ಮಿನಿಸ್ಟರ್ ಮೊದಲು ಯಾರಾದ್ರು ಕುಮಾರಸ್ವಾಮಿಗಳು ಗ್ರಾಮ ವಾಸ್ತವ್ಯ ಅಂತ ಹೋಗ್ತಾ ಇದ್ರು ಈ ಹಿಂದೆ ಒಂದ್ಸಲ, ಗೊತ್ತಿದೆಯಲ್ಲ ಗ್ರಾಮ ವಾಸ್ತವ್ಯ? ಗೊತ್ತಿಲ್ವ ನಿಮಗೆ? ಕೆಲವ್ರಿಗೆ ಗೊತ್ತಿದೆ, ಕೆಲವರು ಗ್ರಾಮಗಳಿಗೆ ಹೋಗಿ ಅಲ್ಲೇ ಇರ್ತಾ ಇದ್ರು ಯಾರಾದ್ರೂ ಒಂದು ಮನೆಯಲ್ಲಿ. ಯಾಕೆ ಅಂದ್ರೆ ಆ ಗ್ರಾಮಗಳಲ್ಲಿ ಇರುವಂತಹ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದ್ರು. ನಾವೇನೋ ಬೆಂಗಳೂರಿನಲ್ಲಿ ಆರಾಮಾಗಿ ಇದ್ದೀವಿ, ಪಾಪ ಗ್ರಾಮಗಳಲ್ಲಿ ಎಷ್ಟು ಕಷ್ಟ ಇದೆಯೋ ಗೊತ್ತಿಲ್ಲ ಅಂತ ಹೇಳಿ ಗ್ರಾಮಗಳಿಗೆ ಹೋಗಿ ಅಲ್ಲೇ ಇದ್ದು ಅವ್ರ ಊಟ ತಿಂದು ಅವ್ರ ಮನೆಯಲ್ಲೇ ಮಕ್ಕೊಂಡು ಆಮೇಲೆ ಅವ್ರಿಗೆ ಬೇಕಾಗಿರುವಂತಹ ಆ ಊರಿಗೆ ಬೇಕಾಗಿರುವ ಸಹಾಯ ಮಾಡಿ ಬರ್ತಾ ಇದ್ದೆ. ಹಾಗೇನೆ ಯೇಸು ನಿನ್ನ ಮನೆಗೆ ಬಂದರೆ ನಿನ್ನ ಸ್ಥಿತಿಗತಿಗಳನ್ನು ತಿಳ್ಕೊಳ್ತಾರೆ.
ನಿನ್ಗೇನೆಲ್ಲ ಅವಶ್ಯಕತೆ ಇದೆ ಅಂತ ಅವ್ರಿಗೆ ನೀವೇನು ಹೇಳೋಕ್ಕೆ ಅವಶ್ಯಕತೆ ಹೇಳೋದು ಬೇಕಾಗಿಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಮ ಮನೆ ನೋಡ್ತಾರೆ, ನಿಮ್ಮ ಪರಿಸ್ಥಿತಿ ನೋಡ್ತಾರೆ, ನಿಮ್ಮ ಊಟ ನೋಡ್ತಾರೆ, ನಿಮ್ಮನ್ನು ನೋಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಆಗ ನಿಮ್ಗೇನು ಬೇಕೋ ಅದನ್ನು ಕೊಡ್ತಾರೆ. ಮನೆ ಇವರಿಗೆ ಮನೆ ಇಲ್ಲ, ಆಗ ಅವರು ಅವ್ರ ಪಿ ಎ ಕರೆದ್ಬಿಟ್ಟು ಇವ್ರಿಗೆ ಒಂದು ಒಳ್ಳೆ ಮನೆ ಕೊಟ್ರಪ್ಪ. ಇವ್ರಿಗೆ ಪಾಪ ಬಟ್ಟೆನೇ ಇಲ್ಲ, ಇಂಥ ಅರ್ಥಿಲ್ಲ. ಇವ್ರಿಗೆ ಸರಿಯಾದ ಊಟ ಸಿಗ್ತಾ ಇಲ್ಲ, ರೇಷನ್ ಬರ್ತಾ ಇಲ್ಲ. ನಿಮ್ಮ ಹೇಳಿ ಸ್ವಾಮಿ, ಸಿದ್ದರಾಮಣ್ಣ ಕೊಟ್ರೆ ಕೊಟ್ಟ, ಇಲ್ಲ ಅಂದ್ರೆ ಬಿಟ್ಟ. ಈಗ ಸಿದ್ದರಾಮಣ್ಣ ರೇಷನ್, ಸಿದ್ದರಾಮಣ್ಣ ನೀರು 5 ರೂಪಾಯಿನ ಎಷ್ಟು ನೀರು ಹೆಸರು ಹಳ್ಳಿಗಳಲ್ಲಿ, ಇಲ್ಲಿ ಅಂತಿದ್ರೆ ಇಲ್ಲ ಗೊತ್ತಿಲ್ಲ, ಹಳ್ಳಿಗಳಲ್ಲೆಲ್ಲ ಹೇಳ್ತಾರೆ 2 ರೂಪಾಯಿ ಕೊಟ್ಬಿಟ್ಟ 20 ಲೀಟರ್ ತಗೋ. ಇದು ಯಾವ ನೀರು ಅಂತಂದ್ರೆ ಸಿದ್ದರಾಮಣ್ಣ ನೀರು ಅಂತಾರೆ. ಇವಾಗೆಲ್ಲ ಬಹಳ ಫೇಮಸ್ ಆಗ್ಬಿಟ್ಟಿದೆ. ಹಾಗಾದ್ರೆ ನಿಮಗೆ ಒದಗಿಸ್ತಾರೆ. ಯೇಸು ಕೂಡ ನಿಮ್ಮೊಳಗೆ ಬಂದ್ರೆ ಅದಕ್ಕೆ ಶುದ್ಧವಾದ ಹೃದಯ ನಂಬಿಕೆ. ಅದಕ್ಕಿನ್ನೂ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ಯೇಸು ನಿಮ್ಮೊಳಗೆ ಬಂದ್ರೆ ಅವ್ರೇನು ಕೊಡ್ತಾರೆ, ನೀವೇನು ಕೊಡ್ತೀರಿ ಅಂತ. ನಿಮ್ಮ ಊಟ ಎಂಥದ್ದು, ಅವ್ರ ಊಟ ಎಂಥದ್ದು ಅಂತ. ನಿಮ್ಮ ಊಟ ಎಂಥದ್ದು ಅಂತ ಅಂದ್ಬಿಟ್ಟು ಒಂದು ವಚನ ತೋರಿಸ್ತೇನೆ, ಯಾರಾದರೂ ನೋಡ್ರಿ. ಅಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:19-21 ವಚನ ಓದಿದ್ರೆ ನಮ್ಮ ಊಟ ಅಲ್ಲಿ ಇದೆ. ನಾವು ಯೇಸು ಸ್ವಾಮಿಗೆ ಏನು ಊಟ ಕೊಡ್ತೀವಿ ಅಂತ ಅಂದ್ರೆ, ಯಾರಾದರೂ ಓದ್ರಿ ಗಲಾತ್ಯ ಚಾಪ್ಟರ್ 5:19 ಏನೇನಿದೆ ಅಲ್ಲಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ, ಅವೇ ಯಾವ್ಯಾವೆಂದರೆ ಜಾರತ್ವ, ಅಡಲ್ಟರಿ, ಮಂಡುತನ, ಫಾರ್ಮಿಕೇಶನ್, ನಾಚಿಕೆ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಬಟ್ಟೆಕಿಚ್ಚು, ಸಿಟ್ಟು, ದಕ್ಷಭೇದ, ಭಿನ್ನಮತ, ಮತ್ಸರ, ಹುಡುಗತನ, ದುಂದೌತಾಣ, ಇಂಥವುಗಳೇ ನಮ್ಮಲ್ಲಿ ಇರೋ ಊಟ. ನೋಡಿ ಸ್ವಾಮಿ, ನಮ್ಮ ಊಟ ಇದೆ. ನೀವೇನೋ ನಮ್ಮ ಮನೆಗೆ ಬಂದಿದ್ದೀರಿ, ನಾವು ಕರೆದ ತಕ್ಷಣ ಬಂದಿದ್ದೀನಿ, ಸಂತೋಷ. ಆದ್ರೆ ನಮ್ಮ ಹತ್ರ ಏನೋ ಊಟ ಇದೆ, ತಿನ್ರಿ. ಕರೆಕ್ಟ್ ಅಲ್ಲ, ನಮ್ಮ ಹತ್ರ ಇರೋದು ಇನ್ನೇನಿದೆ, ಇವೆ 14 ಇದಾವೆ ಇಲ್ಲಿ ನೋಡಿ. ಇದು ರೊಟ್ಟಿ, ಇದು ಪಲ್ಯ, ಇದು ಉಪ್ಪಿನಕಾಯಿ, ಇದು ಹಪ್ಪಳ, ಇದು ರೈಸು, ಇದು ಮಜ್ಜಿಗೆ, ಇದು ಮೊಸರು ಅಂದಂಗೆ ವಿಚಾರ. ಮೋಸ ಕುಡುಕ್ತನ ಕುಡುಕ್ತನ ಇದೆ ತಾನೆ ಅದ್ರೊಳಗಡೆ ಪಾಸ್ ಮಾಡುವ. ಇವೇ ನಮ್ಮ ಹತ್ರ ಹೇಳೋದು. ಇನ್ನೇ ಸ್ವಾಮಿ ಇನ್ನೇನ್ ಮಾಡಕ್ಕಾಯ್ತದೆ, ಕರೆದವ್ರೆ ಊಟಕ್ಕೆ ಈ ಕಡೆ ಕೊಡ್ರಿ. ಈಗ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಊಟ ನೀವು ತಿನ್ನು ಅಂತಾರೆ. ನಾನು ತಂದಿದ್ದೀನಿ, ನನ್ನ ಊಟ ನೀವು ತಿನ್ನು. ಈಗ ನನ್ನ ಊಟ ಹೇಗಿರುತ್ತೋ ನೋಡು ಅಂತ ಅಂದ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾನೆ. ನಿನ್ನ ಊಟ ತಿಂದೆ, ಓಕೆ, ಅದನ್ನ ನನಗೆ ಕೊಟ್ಟಿದೀಯ, ಸಂತೋಷ. ಈಗ ನನ್ನ ಊಟ ತಿನ್ನು. ಅದೇ ಕಲಿತದವರೆಗೆ ಬರೆದ ಪತ್ರಿಕೆ 5:22 ವಚನದಿಂದ ಈಗ ನೋಡಿ ಯೇಸು ಸ್ವಾಮಿ ಊಟ ಎಂಥದ್ದು. ಹೃದಯದ ನಂಬಿಕೆ, ಯೇಸು ಸ್ವಾಮಿ ಊಟ ಎಂಥದ್ದು. ಈಗ ಹೋದ್ರಿ 22. ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಅಂದ್ರೆ ಪ್ರೀತಿ. ಪ್ರೀತಿ ತಗೋಪ್ಪ, ಇದನ್ನು ತಿನ್ನು. ಎರಡನೇದು ಸಂತೋಷ. ನಿನಗೆ ಸಂತೋಷನೇ ಇಲ್ವಲ್ಲ, ಅಯ್ಯೋ ತಗೊಳ್ಳಯ್ಯ ನಾನು ಸಂತೋಷ ಕೊಡ್ತೀನಿ. ಪ್ರೀತಿ ಅನ್ನೋದು ನಿನ್ನ ಹೆಂಡತಿನೂ ಪ್ರೀತಿ ಮಾಡಲ್ಲ, ಮಕ್ಕಳನ್ನ ಪ್ರೀತಿ ಮಾಡಲ್ಲ, ಎಲ್ರಿಗೂ ಕೂಡ ಗೊರ್ರ 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 ಅಂತಿರ್ತೀಯ. ನಿನ್ನ ಪ್ರೀತಿನೇ ಇಲ್ಲ, ತಗೋ ಪ್ರೀತಿ. ನನ್ನ ಹತ್ರ ಏನೋ ಪ್ರೀತಿ ತಗೋ. ಆಮೇಲೆ ನನ್ನ ಹತ್ರ ಸಂತೋಷ ಇದೆ, ನಿನ್ನ ಮನೆಯಲ್ಲಿ ಸಂತೋಷ ಇಲ್ಲ. ಕರೆಕ್ಟೇನಮ್ಮ, ಆ ಸಂತೋಷ ತಗೋ. ನೋಡಿ ಯೇಸ್ವಾಮಿ ಎಂತ ಊಟ ಕೊಡ್ತಾರೆ. ನಾವು ಕೊಟ್ಟಿರೋ ಊಟ ಎಂಥದ್ದು ನೋಡಿದ್ದೀರಲ್ಲ. ಈಗ ಯೇಸ್ವಾಮಿ ಕೊಡ್ತಾ ಇವರು, ಪ್ರೀತಿ ತಗೋ ತಿನ್ನು, ತಗೋ ಸಂತೋಷ. ಮೂರನೇದು ಸಮಾಧಾನ ತಗೋ. ನಿನ್ನಲ್ಲಿ ಸಮಾಧಾನ ಇಲ್ಲದೆ ಇರುವಂತ ಜೀವನ ಇತ್ತು, ಈಗ ನಿಮ್ಮ ಮನೆಗೆ ನಾನು ಬಂದಿದ್ದೀನಿ, ನಿನ್ನ ಹೃದಯದಲ್ಲಿ ನನಗೆ ಸೇರಿಸ್ಕೊಂಡಿದ್ದೀರಿ, ಹೃದಯದ ನಂಬಿಕೆ ಕೊಟ್ಟಿದ್ದೀರಿ, ಅದಕ್ಕೆ ತಗೋ. ಇದು ನೆಕ್ಸ್ಟ್ ದೀರ್ಘ ಶಾಂತಿ. ಆಮೇಲೆ ದಯೆ, ಉಪಕಾರ, ನಂಬಿಕೆ. ಇಲ್ಲಿ ಹೇಳ್ತೀನಿ ಒಂದ್ ನಿಮಿಷ, ಈ ನಂಬಿಕೆ ಬೇರೆ ನಂಬಿಕೆ. ಇದು ನಂಬಿಕೆಗಳಲ್ಲಿ ಮತ್ತೆ ವಿಧ ವಿಧವಾದ ನಂಬಿಕೆ ಇರುತ್ತೆ, ಇದೇ ನಂಬಿಕೆ ಬೇರೆ. ಇಲ್ಲಿ ಬರೆದಿರೋದು ಇದು ಯಾವ ನಂಬಿಕೆ ಕೊಟ್ಟ, ಇದು ಯೇಸ್ವಾಮಿ ನಂಬುವ ನಂಬಿಕೆ ಅಲ್ಲ, ಇದು ಮನುಷ್ಯನನ್ನು ನಂಬುವ ನಂಬಿಕೆ. ಇದು ಅರ್ಥ ಆಗ್ತಾ ಇದೆ ನಾನು ಹೇಳಿದ್ದು.
ಮನುಷ್ಯ ಮನುಷ್ಯನನ್ನು ನಂಬೋದಿದು, ಮನುಷ್ಯ ದೇವರನ್ನು ನಂಬೋದಲ್ಲ ಇದು. ಇದುವರೆಗೂ ನಾನು ಮಾತಾಡ್ತಾ ಇರೋದು ಮನುಷ್ಯ ದೇವರನ್ನು ನಂಬೋದು. ಈ ಇಲ್ಲಿರುವಂತ ನಂಬಿಕೆ ಏನು ಅಂದ್ರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ನಂಬೋದು. ಉದಾಹರಣೆಗೆ ಈಗ ನಾನು ಯಾರಾದ್ರೆ ಯಾರ ಹೆಸರು ಹೇಳಿ, ಪೀಟರ್ ಇಲ್ಲದ ಅಲ್ಲಿದ್ದಾನೆ ಪೀಟರ್, ಯಾ ನಾನು ಪೀಟರ್ ಇದ್ದೀನಿ. ಈಗ ಪೀಟರ್ ನನ್ನನ್ನು ತುಂಬಾ ನಂಬಿದ್ದಾನೆ, ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾನೆ. ನಾನಂದ್ರೆ ತುಂಬಾ ಇಷ್ಟ ಆತನಿಗೆ. ಹ್ಞೂ ಅಂದ್ರೆ ಪೀಟರ್ಗೆ ನಾನಂದ್ರೆ ತುಂಬಾ ಇಷ್ಟ, ನನ್ನನ್ನು ತುಂಬಾ ನಂಬಿದ್ದಾನೆ ಕೂಡ. ಒಂದು ಸಲ ಪೀಟರ್ ಬಂದ್ಬಿಟ್ಟು, ಅಂಕಲ್ ಅಂಕಲ್ ನಾನು ಅರ್ಜೆಂಟಾಗಿ ಒಂದು ಬೇರೆ ಊರಿಗೆ ಹೋಗ್ಬೇಕಾಗಿದೆ, ಶೂಟ್ ಇದು ವಿಡಿಯೋ ಎಲ್ಲ ತಗೋಬೇಕು, 5 ಲಕ್ಷ ರೂಪಾಯಿ ನನ್ನ ಹತ್ರ ಇದೆ. ಈಗ ಬ್ಯಾಂಕ್ಗೆ ಹೋಗಿ ಕಟ್ಟಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ಈಗ ಬ್ಯಾಂಕ್ಗಳು ಬೇರೆ 4 ದಿನ ರಜಾ ಇದೆ. ಅದರಿಂದ ಈ 5 ಲಕ್ಷ ರೂಪಾಯಿ ನೀವು ಇಟ್ಕೊಂಡಿರ್ರಿ, ನಾನು ಬಂದು ತಗೊಳ್ತೀನಿ ಅಂತ ನನಗೆ ಕೊಟ್ಟರು. ಕರೆಕ್ಟಾ? ಈಗ 5 ಲಕ್ಷ ರೂಪಾಯಿ ನಾನು ತಗೊಂಡೆ. ಯಾವ್ದಕ್ಕೋಸ್ಕರ ಕೊಟ್ಟರು, ಯಾವ ರೀತಿಯಲ್ಲಿ ಕೊಟ್ಟರು ಅವರು? ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟರು. ಈಗ ನಾನು 5 ಲಕ್ಷ ರೂಪಾಯಿ ತಗೊಂಡೆ. ಈಗ ಅವ್ರು ಹೋದ್ರು, ಶೂಟಿಂಗ್ ಮುಗಿಸ್ಕೊಂಡ್ರು, ಬಂದರು, ಅಂಕಲ್ 5 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ, ಕೊಡ್ರಿ ಅಂಕಲ್. ಏನಪ್ಪ ಮಾಡೋದು, ನೀನು ಹಂಗೆ ಕೊಟ್ಟೆ, ಹಂಗೆ ಕೊಟ್ಟು ನೀನು ಹಂಗೆ ಹೋಗಿದ ತಕ್ಷಣ ಬಂದು ಇನ್ನೊಬ್ಬ ಬಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ನಪ್ಪ, ಎಗರಿಸ್ಕೊಂಡು ಹೋಗ್ಬಿಟ್ಟೆ, ಏನಪ್ಪ ಮಾಡಲಿ? ಈಗ ಅವ್ರಿಗೇನಾಗುತ್ತೆ ನಾನು ಹಿಂಗೆ ಹೇಳಿದೆ, ಈಗ ಏನಾಗಬೇಕು? ಅವ್ರು ನಿಮ್ಮನ್ನು ನಂಬಿ ನಾನು ಕೊಟ್ಟನಲ್ಲ ಅಂಕಲ್, ಈ ಮಾತು ಹೇಳ್ತಾ ಇದ್ದೀರಲ್ಲ, ತಗೊಂಡು ಹೋಗ್ಬಿಟ್ಟ, ಕತ್ಕೊಂಡು ಹೋಗ್ಬಿಟ್ಟ, ಮನೇಲಿ ಇಟ್ಟಿದ್ದೆ, ಬೇಜವಾಬ್ದಾರಿ ಅದು. ಬೇರೆ ಹೇಳ್ಬಾರ್ದು, ನಮ್ಮನ್ನು ನಂಬಿ ಕೊಟ್ಟ ಮೇಲೆ ಆ ನಂಬಿಕೆಗೆ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು. ಹಲ್ಲೆಲೂಯಾ. ನಂಬಿ ನಮ್ಮನ್ನು ಮನೆ ಒಳಗಡೆ ಸೇರಿಸಿರ್ತಾರೆ ಎಷ್ಟೋ ಜನ, ಅವ್ರ ಮನೆ ಒಳಗಡೆ ನಮ್ಮನ್ನು ನಂಬಿ ಸೇರಿಸ್ತಾರೆ. ಅಂಥವ್ರಿಗೆ ನಂಬಿಕೆ ದ್ರೋಹ ಮಾಡಬಾರ್ದು. ಕರೆಕ್ಟಾ? ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಒಂದು ಸಲ ಉರಿಯನು ಅಂತ ಇದ್ದ ಸಿಪಾಯಿ, ಅವನು ಹೊಸದಾಗಿ ಮದುವೆ ಆಗಿದ್ದ ಬೆತ್ಸೆಬಾಳನ್ನು, ಅವನು ಯುದ್ಧಕ್ಕೆ ಹೋಗ್ಬೇಕಾಗಿತ್ತು. ಯುದ್ಧಕ್ಕೆ ಹೋಗೋದ ಟೈಮ್ನಲ್ಲಿ ಈಗ ಹೆಂಡತಿ ಕೇಳ್ತಾ ಇದ್ದಾಳೆ, ರೀ ನೀವು ಯುದ್ಧಕ್ಕೆ ಹೋದ್ರೆ 1 ವರ್ಷ 2 ವರ್ಷ ಆಗುತ್ತೆ, ಬರೋಕ್ಕಾಗಲ್ಲ, ನನ್ನನ್ನು ತವ್ರ ಮನೆ ಕಳಿಸ್ರಿ ಅಂತ ಬೆತ್ಸೆಬ ಕೇಳಿದ್ರು ಉರಿಯನ ಹೆಂಡತಿ. ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ, ನೆನಪಿಸ್ತಾ ಇದ್ದೀನಿ, ಗೊತ್ತಿಲ್ಲಲ್ಲ. ಓಕೆ ಇರಲಿ, ಒಬ್ಬ ಸಿಪಾಯಿ ಇದ್ದ, ಆ ಸಿಪಾಯಿ ಮದುವೆ ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದ. ಈಗ ಅಲ್ಲಿಗೆ ಗಂಡನ ಮನೆಗೆ ಹೆಂಡತಿ ಬಂದ ಕೂಡಲೇ ಗಂಡ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು. ಈಗ ಹೆಂಡತಿ ಕೇಳ್ತಾ ಇದ್ದಾಳೆ, ನನ್ನನ್ನು ತಾಯಿ ಮನೆಗೆ ಕಳಿಸ್ಕೊಡ್ರಿ, ಅಲ್ಲಿ ಇರ್ತೀನಿ, ನನಗೆ ಇಲ್ಲಿದ್ದರೆ ಸೆಕ್ಯೂರಿಟಿ ಇಲ್ಲ ಅಂತ. ಈಗ ಸಿಪಾಯಿ ಏನು ಮಾಡ್ತಾನೆ ಗೊತ್ತಾ, ಏನು ನನ್ನ ರಾಜ ತುಂಬ ಒಳ್ಳೆಯವನು, ನನ್ನ ರಾಜ ನಮಗೆ ತುಂಬ ನಂಬಿಗಸ್ತನು, ನಮ್ಮ ರಾಜ ತುಂಬ ನಮ್ಮನ್ನೆಲ್ಲ ಮಕ್ಕಳ ಥರ ನೋಡ್ಕೊಳ್ತಾನೆ, ಅದಕ್ಕೋಸ್ಕರ ರಾಜನ ಅರಮನೆ ಪಕ್ಕದಲ್ಲೇ ನಿನಗೊಂದು ಗುಡಿಸಲು ಹಾಕ್ಕೊಡ್ತೀನಿ, ಅಲ್ಲೇ ಇರು, ನಮ್ಮ ರಾಜ ನಿಮ್ಮನ್ನು ಮಗಳ ಥರ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಆ ಹೆಂಡತಿನ ಬಿಟ್ಟು ಹೋದ. ಹೋದ್ಮೇಲೆ ರಾಜ ಒಂದು ಸಲ ಆ ಮಹಡಿ ಮೇಲೆ ಆ ಕಡೆ ಈ ಕಡೆ ನೋಡ್ತಾ ಇದ್ದ ಒಂಟಿಯಾಗಿ. ಆ ಅಮ್ಮ ಸ್ನಾನ ಮಾಡೋದು ನೋಡ್ಬಿಟ್ಟ, ನೋಡ್ಬಿಟ್ಟು ಅವಳ ಮೇಲೆ ಪಾಪದ ಇಚ್ಛೆಗಳು ಬಂದು ಅವಳ ಜೊತೆಯಲ್ಲಿ ತಪ್ಪು ಪಾಪನೂ ಮಾಡ್ಬಿಟ್ಟ. ಈಗ ಇದು ಏನಾಗೋಯ್ತು ದೇವರಿಗೆ ಗೊತ್ತಾಯ್ತು. ಈಗ ದೇವರು ಪಕ್ಷಪಾತಿ ಅಲ್ಲ, ಬಡವ್ರಿಗೊಂಥರ ಸಾಹುಕಾರರಿಗೊಂಥರ ತೀರ್ಪು ಮಾಡಲ್ಲ. ಈಗ ಬಡವನಾಗಿರುವಂಥ ಸಿಪಾಯಿ ಹೆಂಡತಿಗೆ ಅನ್ಯಾಯ ಆಗಿದ್ದು ದೇವ್ರಿಗೆ ಗೊತ್ತಾಯಿತು. ಈಗ ರಾಜನಾಗಿರುವಂಥವನು ಹೆಣ್ಮಗಳನ್ನ ಅವನು ಅನ್ಯಾಯ ಮಾಡಿ ಕೆಡಿಸಿರೋದ್ರಿಂದ ಈಗ ಒಬ್ಬ ರಾಜಗುರು ಹತ್ರ ಹೇಳಿ ಕಳಿಸ್ತಾನೆ, ರಾಜ ಮಾಡಿರೋ ನೀಚ ಕೃತ್ಯ ನೋಡಿ ಹೆಂಗೈತೆ ಅಂತ. ಈಗ ನೋಡಿ, ಈ ಸಿಪಾಯಿ ರಾಜನನ್ನು ನಂಬ್ದ, ಹೆಂಡತಿನ ಅಲ್ಲಿ ಬಿಟ್ಟೋದ, ರಾಜ ನಡ್ಕೊಂಡಿರೋ ರೀತಿ ಅಂತದ್ದಿದೆ. ಅರ್ಥ ಆಗ್ತಾ ಇದೆ ಇಲ್ಲ? ಆದ್ರೆ ಹೆಂಡತಿಗೆ ದ್ರೋಹ ಮಾಡ್ದ. ಹಾಗೆ ನಾವು ಇವತ್ತಿಗೂ ಕೂಡ ಅಂತದ್ ನೋಡ್ತಾ ಇದ್ದೀವಿ. ಅನೇಕರು ನಮ್ಮನ್ನು ನಂಬುತ್ತಾರೆ, ನಮ್ಮನ್ನು ಮನೆ ಒಳಗಡೆ ಸೇರಿಸ್ಕೊಳ್ತಾರೆ, ಎಷ್ಟೋ ಕೇಸ್ಗಳು ನಡೆದೋಗಿದೆ, ಅವ್ರ ಮನೆಯಲ್ಲೇ ಕಳ್ಳತನ ಮಾಡ್ತಾರೆ ಅಥವಾ ಅವ್ರ ಮನೆ ಹೆಣ್ಮಕ್ಕಳನ್ನೇ ಕೆಲವು ಸಲ ತೊಂದರೆ ಮಾಡುವಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಅದು ಈಗ ನನ್ನ ನಂಬಿಕೆ ನಿಮಗೆ ಕೊಡ್ತಾ ಇದ್ದೀನಿ. ದೇವ್ರು ಕೊಡುವಂಥ ನಂಬಿಕೆ ಶುದ್ಧವಾದ ನಂಬಿಕೆ,
ಇತರ ನಂಬಿಕೆ ದ್ರೋಹ ಮಾಡಬಾರದು. ನಂಬಿಕೆ ಆಮೇಲೆ ಸಾಧುತ್ವ ಆಮೇಲೆ ಶಮೆದಮೆ. ಈ ವಿಷಯಗಳನ್ನ ದೇವರು ನಮಗೆ ಕೊಡ್ತಾನೆ. ಇದು ಹೃದಯದ ನಂಬಿಕೆ. ನೀನು ಯೇಸು ಸ್ವಾಮಿಯನ್ನ ಹೃದಯಪೂರ್ವಕವಾಗಿ ನಂಬಿದರೆ ನಿನಗೆ ಆಶೀರ್ವಾದಗಳು ನಿನಗೆ ಬರುತ್ತೆ ಅನ್ನೋದು ನಾವಿಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ. ಓಕೆ, ಸೊ ಇನ್ನೊಂದು 15-20 ನಿಮಿಷ ಇದೆ, ನಾನು ಕೆಲವು ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ಓಕೆ, ನೆಕ್ಸ್ಟ್ ಪ್ರೀತಿಯ ನಂಬಿಕೆ. ಪ್ರೀತಿಯ ನಂಬಿಕೆ 7th ಸಿ ಪ್ರೀತಿಯ ನಂಬಿಕೆ ಅಂತ ಬರ್ಕೊಳ್ರಿ. 1 ಯೋಹಾನ 4:16. ಇದು ಎಂಥ ನಂಬಿಕೆ ಅಂತ ಅಂದ್ರೆ ಪ್ರೀತಿಯ ನಂಬಿಕೆ. ದೇವರು ನಮ್ಮನ್ನು ಪ್ರೀತಿಸುವಂಥದ್ದನ್ನ ನಾವು ಅರ್ಥ ಮಾಡಿಕೊಂಡು ದೇವರನ್ನು ಕೂಡ ಪ್ರೀತಿಯಿಂದ ನಂಬಬೇಕು. ಬಲತ್ಕಾರದಿಂದ ನಂಬೋದಲ್ಲ, ಯಾರೋ ಹೇಳಿದ್ದರಿಂದ ನಂಬೋದಲ್ಲ, ನಾವಾಗಿ ಯೇಸು ಸ್ವಾಮಿಯನ್ನು ನಂಬಿರ್ಬೇಕು. ಅದು ಪ್ರೀತಿಯ ನಂಬಿಕೆ ಅಂತ ಹೇಳ್ತಾರೆ. ನಿಜವಾಗಿ ಯೇಸುವನ್ನು ನೀವು ಪ್ರೀತಿ ಮಾಡಿದ್ರೆ ಆ ಯೇಸು ಸ್ವಾಮಿಯ ನಂಬಿಕೆ ಮಾತಿನ ಮೇಲೆ ನಿನಗೆ ಪೂರ್ಣ ನಂಬಿಕೆ ಇರಬೇಕು. ಹಾಗೆ ಇದ್ರೆ ಮಾತ್ರ ಈ ನಂಬಿಕೆ. ಹಾಗಾದ್ರೆ ಈ ನಂಬಿಕೆಗಳನ್ನು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಆಶೀರ್ವಾದ ಹೊಂದುವಂತ ನಂಬಿಕೆ ಯಾವುದು ಅಂತ ಕೂಡ ನಿಮಗೆ 5 ವಚನಗಳನ್ನು ಹೇಳ್ತೀನಿ. 5 ವಚನಗಳು ಆಶೀರ್ವಾದದ ನಂಬಿಕೆಗಳು. ಆ ನಂಬಿಕೆ ಎಂತದ್ದು ಹೇಳ್ತೀನಿ. ಒಂದೇನು ಅಂತಂದ್ರೆ ಮತ್ತಾಯನ ಸುವಾರ್ತೆ 8:5-13. 8:5-13 ಅದರಲ್ಲಿ 8ನೇ ವಚನ ಬಹಳ ಇಂಪಾರ್ಟೆಂಟ್. ಒಬ್ಬ ಶತಾಧಿಪತಿ ಬಂದು, ಯೇಸುವೆ ನನ್ನ ಆಳು ಅಸ್ವಸ್ಥನಾಗಿದ್ದಾನೆ, ನೀವು ಅವನನ್ನ ಗುಣ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಆಗ ನಾನು ಬಂದು ನಿಮ್ಮ ಆಳಿಗೆ ವಾಸಿ ಮಾಡ್ತೀನಿ ಅಂತ ಹೇಳಿದಾಗ ಆ ಶತಾಧಿಪತಿ ಯೇಸು ಸ್ವಾಮಿಗೆ ಏನ್ ಹೇಳ್ತಾನೆ ಗೊತ್ತಾ, ಸ್ವಾಮಿ ನೀವು ನಮ್ಮ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ಆದ್ರೆ ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಆಳಿಗೆ. ಇದು ಎಂತ ನಂಬಿಕೆ? ಇದು ಇದು ದೊಡ್ಡ ನಂಬಿಕೆ. ಯೇಸು ಸ್ವಾಮಿ ಹೇಳ್ತಾನೆ ಇಂತ ದೊಡ್ಡ ನಂಬಿಕೆ ಇಸ್ರಾಯೇಲ್ಯರಲ್ಲೂ ಕೂಡ ನಾನು ನೋಡಲಿಲ್ಲ. ನೀನು ಅಷ್ಟೇ ದೊಡ್ಡ ನಂಬಿಕೆಯನ್ನು ಯೇಸುವಿನ ಮೇಲೆ ಇಟ್ಟರೆ ನಿನಗೆ ದೇವರು ಅದ್ಭುತಗಳನ್ನು ಮಾಡ್ತಾನೆ. ಅರ್ಥ ಆಯ್ತಲ್ಲ? ನೀನು ಅದಕ್ಕೆ ಯೇಸು ಸ್ವಾಮಿ ಅಪ್ಪ ನನಗೆ ಯೋಗ್ಯತೆ ಇಲ್ಲ ಸ್ವಾಮಿ, ಆದರೂ ನನಗೆ ನೀನು ವಾಸಿ ಮಾಡು, ಗುಣ ಮಾಡು, ನಾನು ಒಳ್ಳೇದು ಮಾಡು, ಖಂಡಿತವಾಗಿ ಆಗುತ್ತೆ. ಎರಡನೇ ನಂಬಿಕೆ ನೋಡೋಣ. ಸಾಸಿವೆ ಕಾಳಿನಷ್ಟು ನಂಬಿಕೆ. ಮತ್ತಾಯನ ಸುವಾರ್ತೆ 17:20-21 ಅದು ಬರ್ಕೊಳ್ಳಿ. ಮಸ್ಟರ್ಡ್ ಸೀಡ್ ಅಂದ್ರೆ ಸಾಸಿವೆ ಕಾಳಿನಷ್ಟು. ಬೆಟ್ಟಕ್ಕೂ ಹೇಳಿದ್ರು ಕೂಡ ಬೆಟ್ಟ ಸಮುದ್ರದಲ್ಲಿ ಬೀಳುತ್ತೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗಾದ್ರೆ ನಿನ್ನ ನಂಬಿಕೆ ಚಿಕ್ಕದಾಗಿದ್ರು ಕೂಡ ಸಮಸ್ಯೆಗಳು ದೊಡ್ಡ ಬೆಟ್ಟದಷ್ಟು ಇರಬಹುದು, ಬೆಟ್ಟದಷ್ಟು ಸಮಸ್ಯೆಗಳಿರ್ಬೋದು, ಆದ್ರೆ ದೇವರು ಆ ಸಮಸ್ಯೆಗಳನ್ನ ತೀರಿಸೋದಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಬೆಟ್ಟದಷ್ಟು ಬೆಟ್ಟ ಹೋಗುತ್ತೆ ಅಂತ ಅಂದ್ಬಿಟ್ಟು ಆತರ ಅಲ್ಲ, ಅದು ಬೆಟ್ಟದಷ್ಟು ಸಮಸ್ಯೆ ಇದ್ರೂ ನಿಮಗೆ ಸುಲಭವಾಗಿ ನೀರು ತೆಗ್ದಂಗೆ ತೆಗೆದಾಕ್ಬಿಡ್ತಾರೆ ದೇವರು. ಉದಾಹರಣೆಗೆ ಹೇಳ್ತೀನಿ, ಒಂದು ಸಲ ಮಾರ್ಕನ ಸುವಾರ್ತೆ 16:3 16:3 ಆ ಮರಿಯಳು ಸುಗಂಧ ದ್ರವ್ಯಗಳನ್ನು ತಗೊಂಡು ಯೇಸು ಸ್ವಾಮಿಯ ದೇಹಕ್ಕೆ ಹಚ್ಚಬೇಕು ಅಂತ ಬರುವಾಗ ಅವಳು ಯೋಚನೆ ಮಾಡ್ತಾಳೆ, ಇಷ್ಟು ದೊಡ್ಡ ಕಲ್ಲು ಈಗ ಸಮಾಧಿಗೆ ಅಡ್ಡವಾಗಿದೆ, ಈ ಸಮಾಧಿಗೆ ಅಡ್ಡವಾಗಿರುವಂಥ ಕಲ್ಲನ್ನು ಯಾರು ಉರುಳಿಸ್ತಾರೆ ನಮಗೋಸ್ಕರ? ನಮಗೆ ಶಕ್ತಿ ಇಲ್ಲ, ನಾವು ಹೆಣ್ಣು ಮಕ್ಕಳು, ಆ ಕಲ್ಲು ಬಂದು ಸುಮಾರು 1.5 ಟನ್ ಇರುತ್ತೆ, ಅದನ್ನು ಉರುಳಿಸೋಕೆ ನಮ್ಮಿಂದ ಆಗಲ್ಲ ಅಂತ ಅವಳು ಬರ್ತಾ ಇದ್ದಂಗೆ ಆ ಕಲ್ಲೇ ಹೊರಗಡೆ ಹೋಗಿತ್ತು. ಹಾಗಾದ್ರೆ ನೀನು ಯೇಸು ಸ್ವಾಮಿಯ ಮೇಲೆ ಇಟ್ಟರೆ ಎಂತ ದೊಡ್ಡ ಬಂಡೆ ಅಂತ ಬೆಟ್ಟದಷ್ಟು ಕಷ್ಟ ಇದ್ರೂ ಕೂಡ ಆ ನಂಬಿಕೆಯಿಂದ ದೇವರು ನಿಮಗೆ ಅದರಿಂದ ಪಾರು ಮಾಡ್ತಾನೆ. ಕೆಲವು ಸರ್ತಿ ನಮಗೆ ಒಂದು ಫೈನಾನ್ಸ್ ಪ್ರಾಬ್ಲಮ್ ಇದ್ದಿರ್ಬೋದು, ಅಯ್ಯೋ ಇದರಿಂದ ನಾವು ಏನಪ್ಪ ಮಾಡೋದು, ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ, ನಾವು ಕೊಡಲಿಲ್ಲ ಅಂತ ಅಂದ್ರೆ ನಮ್ಗೆ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ಬೋದು. ಆ ನಂಬಿಕೆ ನೀವು ಯೇಸು ಸ್ವಾಮಿ ಮೇಲೆ ಇಟ್ಟರೆ ಅದನ್ನು ಪರಿಹಾರ ಹೆಂಗೆ ಮಾಡ್ತಾನೋ ಏನು ಕತೆನೋ ಅದು ನೋಡಿ ಆಮೇಲೆ ಅನುಭವಿಸ್ಬೇಕು. ನೀವಷ್ಟೇ ನೀವು ಅನುಭವಿಸ್ತೀರ. ನೀವು ನಾವೆಷ್ಟೋ ಪ್ರಾರ್ಥನೆಗಳು ಮಾಡಿದ್ದೀವಿ. ಉದಾಹರಣೆಗೆ ಹೇಳ್ತೀನಿ, ತುಮಕೂರಿನಲ್ಲಿ ಒಬ್ಬರು ಒಂದು ಕುಟುಂಬ, ಅವರು ನಮಗೆ ಪರಿಚಯ ಆದರು. ಆ ಅಮ್ಮನಿಗೆ ಮದುವೆ ಆಗಿ 9 ವರ್ಷ
ಮಕ್ಕಳಾಗಲಿಲ್ಲ. ಅವರು ಸಿಕ್ಕಾಪಟ್ಟೆ ಆಸ್ತಿವಂತರು. ಕೊನೆಗೆ ಏನು ಮಾಡಿದ್ರು, ಅವ್ರ ಅತ್ತೆ ಮಾವ ಅಂದರೆ ಹುಡುಗನ ತಂದೆ ತಾಯಿ, ಇವಳಿಗೆ 9 ವರ್ಷ ಆಯಿತು ಮಕ್ಕಳಾಗಲಿಲ್ಲ, ನಮ್ಮ ಒಂದಿಗೆ ವಾರಸುದಾರ ಬೇಕು, ಸಿಕ್ಕಾಪಟ್ಟೆ ಆಸ್ತಿ ಇದೆ, ಇನ್ನೊಂದು ಮದುವೆಗೆ ಏರ್ಪಾಟು ಮಾಡಿಬಿಟ್ರು. ಇನ್ನೊಂದು ಮದುವೆಗೆ ಏರ್ಪಾಟು ಮಾಡಿದ ತಕ್ಷಣ ಈ ಮೊದಲನೇ ಹೆಂಡತಿಗೆ ಅಂದರೆ ಹೆಂಡತಿಗೆ, ಇನ್ನೂ ಮದುವೆ ಆಗಲಿಲ್ಲ ಬಿಡಿ, ಹೆಂಡತಿಗೆ ಒಂದು ಬೆಟ್ಟದಷ್ಟು ದೊಡ್ಡ ಸಮಸ್ಯೆ ಆಗೋಯ್ತು. ಅಯ್ಯೋ ನನ್ನ ಜೀವನ ಹೋಯ್ತಲ್ಲ, ನನ್ನ ಗಂಡನಿಗೆ ಬೇರೆ ಹೆಣ್ಣು ಮದುವೆ ಮಗಳು ಮಾಡ್ತಾರೆ, ನನ್ನ ಗತಿ ಏನು, ನನ್ನ ಸ್ಥಿತಿ ಏನು, ಸಿಕ್ಕಾಪಟ್ಟೆ ಅಳೋದು ಅಳೋದು ಅಳೋದು, ಬೆಟ್ಟದಷ್ಟು ಸಮಸ್ಯೆ ತಲೆ ಮೇಲೆ ಹೊತ್ಕೊಂಡು. ನಾವು ಪರಿಚಯ ಆದ್ವಿ, ನಾನು ಇನ್ನೊಬ್ಬರು ಪಾಸ್ಟ್ರು ಪುನೀತ್ ಕುಮಾರ್ ಅಂತ, ನಾವಿಬ್ಬರು ಕೂಡ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಅಯ್ಯವರೇ ನನ್ನ ಪರಿಸ್ಥಿತಿ ಹಿಂಗಾಗಿದೆ, ನಾನು ಸಾಯೋದು ಒಂದೇ, ಇನ್ನು ಇರೋದು ಇನ್ನು ಆ ಮದುವೆ ಮಾಡ್ಕೊಳ್ತಿದ್ದಾಗೆ ಆವತ್ತೇ ನಾನು ಪ್ರಾಣ ಬಿಡ್ತೀನಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅಳ್ತಾ ಕೂತ್ಕೊಂಡ್ಬಿಟ್ರು. ನಾವು ಗಮನಿಸಿದ್ವಿ, ಯೇಸ್ವಾಮಿ ಮೇಲೆ ನಂಬಿಕೆ ಇಡಮ್ಮ, ಈ ಬೆಟ್ಟದಂಥ ಕಷ್ಟ ಯೇಸ್ವಾಮಿ ತಣ್ಣೀರಿನ ಹಾಗೆ ತೆಗೆದಾಕ್ತಿರ್ತಾನೆ. ಅಯ್ಯ ನಾನು ನಿಮ್ಗೆ ಇಡ್ತೀನಿ ಅಯ್ಯ, ನಂಬಿಕೆ ಇಡ್ತೀನಿ, ದಯಮಾಡಿ ನನಗೆ ಇಲ್ಲಿಂದ ಇದರಿಂದ ಪಾರಾಗೋಗಿ ಮಾಡ್ರಪ್ಪ. ಓಕೆ, ನಾವಿಬ್ಬರು ಮತ್ತೆ ಆ ಹುಡುಗನ ಅಂದರೆ ಇವ್ರ ಗಂಡನ ತಂದೆ ತಾಯಿ ಕರೆಸಿ, ಅಮ್ಮ ಇದುವರೆಗೂ ಕೂಡ ನೀವು ಪ್ರಯತ್ನ ಪಟ್ಟಿದ್ದೀರಿ, 9 ವರ್ಷ ಆಗಿದೆ ಅಂತ ಹೇಳ್ತೀರಿ, ಇನ್ನೊಂದು ಹುಡುಗಿನ ನೋಡಿದ್ದೀರಿ, ಒಳ್ಳೆಯದು, ನಾವೇನು ಬೇಡ ಅನ್ನಲ್ಲ, ಅದು ನಿಮ್ಮ ಇಚ್ಛೆ, ಆದರೆ 1 ವರ್ಷ ಟೈಮ್ ಕೊಡ್ತೀರಾ ಈ ಮಗಳಿಗೆ, ಇನ್ನೊಂದು ವರ್ಷ ಟೈಮ್ ಕೊಡಿ, ದಯವಿಟ್ಟು ನಾವು ನಿಮ್ಮ ಹತ್ರ ಕೇಳ್ಕೊಳ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ ಹತ್ರ, ನಿಮಗೊಂದು ವೇಳೆ ಮಗನು ಮಗು ಆಗಲಿಲ್ಲ ಅಂದರೆ ಅವ್ರೇನು ಕೇಳ್ತಾರೆ ಗೊತ್ತಾ, ಹೆಣ್ಣು ಗಂಡ ಯಾವುದೋ ಒಂದು ಆಗಿಬಿಡಲಿ, ನಮಗೊಂದು ಒಂದು ಬೇಕು ಅಂತ ಕೇಳ್ತಾರೆ. ಆಯ್ತು, ಮುಂದಿನ ವರ್ಷಕ್ಕೆಲ್ಲ ಆಗಲಿಲ್ಲ ಅಂದರೆ ನೀವು ಇಚ್ಛೆ ಬಂದಂಗೆ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ, ಇದೆಲ್ಲ ನಡೆದಿರುತ್ತೆ. ಕೊನೆಗೆ ಆಯಿತು, ನೀವು ದೊಡ್ಡವರು ಕೇಳ್ಕೊಳ್ತಾ ಇದ್ದೀರಿ, ಹಂಗೆ ಆಗಲಿ, ಮುಂದಿನ ವರ್ಷ ನಾವು ಇನ್ನೊಂದು ಕಡೆ ಲಗ್ನ ಮಾಡ್ತೀವಿ ಅಂತ. ಸರಿ, ಪ್ರಾರ್ಥನೆ ಮಾಡಿದ್ವಿ, ಆಕೆಗೆ ನಂಬಿಕೆ ವಾಕ್ಯ ಹೇಳಿದ್ವಿ. ಅಯ್ಯ ನಂಬ್ತೀನಿ ಅಯ್ಯ, ನೀನು ನಮಗೆ ಅಟ್ಲೀಸ್ಟ್ 1 ವರ್ಷದ ತನಕ ನಮಗೆ ಕೊಟ್ಟರಲ್ಲ, ಹಂಗಲ್ಲಮ್ಮ, ನೀನು ನಂಬಿದ್ರೆ ದೇವ್ರ ಮಹಿಮೆ ನೋಡ್ತೀಯ. ಆಕೆ ಅಯ್ಯ ಅವರೇ ನಂಬಿಸಿ ಖಂಡಿತವಾಗಿ ಸ್ವಾಮಿ ನಂಬಿದ್ದೀನಿ ಅಂತ ಒಪ್ಪಿಸ್ಕೊಂಡು, 2-3 ತಿಂಗಳು ಆಗಿದ ತಕ್ಷಣ ಗುಡ್ ನ್ಯೂಸ್ ಬಂತು ಆಕೆಗೆ, ಕ್ಯಾರಿ ಆಗೋಯ್ತು. 9 ತಿಂಗಳು 10 ತಿಂಗಳು ಇನ್ನೊಂದು ವರ್ಷನೇ ಮುಗ್ದಿಲ್ಲ, ಅವಳಿಗೊಂದು ಗಂಡು ಮಗು ಕೊಟ್ಟಿರ್ತೀವಿ. ಬೆಟ್ಟದಂತ ಸಮಸ್ಯೆ ನಂಬಿಕೆಯಿಂದ ಹೋಯ್ತು, ಅವಳಿಗೆ ಗಂಡು ಮಗು ಬಂತು, ಅವಳ ಕಣ್ಣೀರಲ್ಲ ಇವಾಗ ಆನಂದ ಭಾಷ್ಮಗಳು, ಓ ಸಂತೋಷಕ್ಕೆ ಪಾರವೇ ಇಲ್ಲ, ಅವ್ರ ಮನೆಯವ್ರಿಗೆಲ್ರಿಗೂ ಖುಷಿ 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 ಖುಷಿ. ವಾ, ಏನು ಎಲ್ರಿಗೂ ಬಹುಮಾನಗಳು ಕೊಡೋದು, ಕಾಣಿಕೆಗಳು ಕೊಡಿಸೋದು, ಅದು ಮಾಡೋದು, ನಮ್ಮನ್ನಂತೂ ಅಯ್ಯಾ ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲ ಅಂದರೆ ನಮ್ಮ ಹುಡುಗನ ಇನ್ನೊಂದು ಹೆಣ್ಣು ತಗೊಬರ್ಬೇಕಾಗಿತ್ತು, ಓ ಅಂತ ಹೇಳಿದ್ರು. ಅವನಿಗೆ ರಕ್ಷಿತ್ ಅಂತ ಹೆಸರಿಟ್ರು, ನನ್ನನ್ನು ರಕ್ಷಣೆ ಅಂತ ನಾವು ಅವ್ರಿಗೆ ಹೇಳಿದ್ವಿ, ನೀವೇ ಹೆಸರಿಡ್ರಿ, ಅಯ್ಯ ನನ್ನನ್ನು ರಕ್ಷಣೆ ಮಾಡಿದ್ದಾನೆ ಯೇಸು ಸ್ವಾಮಿ, ಅದಕ್ಕೆ ಇವನ ಹೆಸರು ರಕ್ಷಿತ್ ಅಂತ ಹೇಳ್ತೀವಿ. ಇನ್ನೊಂದು ಮಗನು, ಇನ್ನೊಂದು ಗಂಡು ಮಗನು ಆಯಿತು, ಚೆನ್ನಾಗಿದ್ದಾರೆ, ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಇವತ್ತು ಕೂಡ ಬೆಂಗಳೂರಿನಲ್ಲಿ. ಮಿತ್ರರೆ, ಬೆಟ್ಟದಂಥ ಕಷ್ಟ ನಿನಗಿರ್ಬೋದು, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನಗಿದ್ದರೆ ಈ ಬೆಟ್ಟ ದೇವರು ತೊಲಗಿಸ್ತಾರೆ. ನೀನು ನಂಬಿದರೆ ಸತ್ವಾಗಿರುವಂಥ 4 ದಿನಗಳಿಂದ ಸಮಾಧಿಯಲ್ಲಿಟ್ಟಿರುವಂಥ ಆ ನಿನ್ನ ತಮ್ಮನನ್ನು ಕೂಡ ನಾನು ಬದುಕಿಸ್ತೇನೆ. ಹಾಗಾದರೆ ಇಂಥ ನಂಬಿಕೆ ನಮಗೆ ತುಂಬ ಒಳ್ಳೆಯದು. ಓಕೆ, ಮುಂದೆ ಇನ್ನೊಂದು ನಂಬಿಕೆ ನಾವು ನೋಡ್ಕೊಳ್ಳೋಣ, ಪವಿತ್ರವಾದ ನಂಬಿಕೆ. ಯೂದಾ ಪತ್ರಿಕೆ 20ನೇ ವಚನದಲ್ಲಿ ಪವಿತ್ರವಾದ ನಂಬಿಕೆ, ಆ ನಂಬಿಕೆಯಲ್ಲಿ ದೋಷ ನಿಷ್ಕಳಂಕ ಯಾವುದೂ ಇರೋದಿಲ್ಲ. ಓಕೆ, ಸ್ವಲ್ಪ ಟೈಮ್ ಆಗೋಗ್ಬಿಟ್ಟಿದೆ, ಬೇಗನೆ ಬರ್ಕೊಂಡ್ರಿ. ಹಾಗಾದರೆ ನಿಷ್ಕಳಂಕವಾಗಿರುವಂಥ ನಂಬಿಕೆ ನೀನು ಇಟ್ಕೊಡಿ, ಇವ್ರಿಗೆ 3 ನಂಬಿಕೆನ ಇಟ್ಕೊಂಬಿಡ್ರಿ ಸಾಕು. ನೆಕ್ಸ್ಟು ನಾನು ನಿಮಗೆ ಮತ್ತಿನ್ನೊಂದು ಮಧ್ಯಾಹ್ನ ಅಥವಾ ಸಾಯಂಕಾಲ ಇನ್ನೊಂದು ವಿಷಯದಲ್ಲಿ ಈ ನಂಬಿಕೆಯಿಂದ ಆಗುವಂಥ ಅದ್ಭುತಗಳೇನು ಅಂತಂದ್ಬಿಟ್ಟು ನಾನು ನಿಮಗೆ ತಿಳಿಸ್ತೇನೆ. ಓಕೆ, ಇನ್ನೊಂದು ಹೇಳ್ತೇನೆ, ಅದನ್ನು ಸಾಧ್ಯ ಮಾಡುವ ದೇವರು ಅಂತ ನೀವು ಆದಿಕಾಂಡ 18:14 ಇದೆ. ದೇವರಿಗೆ ಯಾವುದಾದ್ರೂ ಅಸಾಧ್ಯವ? ಈಸ್ ದೇರ್ ಎನಿಥಿಂಗ್ ಇಂಪಾಸಿಬಲ್ ಫಾರ್ ಹಿಮ್? ನಥಿಂಗ್, ಎವ್ರಿಥಿಂಗ್ ಪಾಸಿಬಲ್, ಎಲ್ಲ ಮಾಡ್ತಾರೆ.
ದೇವರು ನಿನ್ನ ಜೀವನದಲ್ಲಿ ಮಾಡ್ತಾನೆ. ಶುದ್ಧವಾದ ನಂಬಿಕೆ ನೀನು ಇಟ್ಕೊಂಡ್ರೆ ಓಕೆ. ನೀತಿಯಲ್ಲಿ ಜೀವಿಸುವಂಥದ್ದು. ರೋಮಾ ಪತ್ರಿಕೆ 4:3-9 3:9 ಅಲ್ಲಿ ನೋಡಿದ್ರೆ ಯಾ ಇನ್ನೊಂದು 6 ನಿಮಿಷ ಇರುತ್ತೆ 2 ಗಂಟೆಗೆ. ಅಬ್ರಹಾಮನ ನಂಬಿಕೆ ಅದು ಎಂಥ ನಂಬಿಕೆ ಅಂತ ಅಂದ್ರೆ, ಅಬ್ರಹಾಮನು ಶುದ್ಧವಾದ ನಂಬಿಕೆ ಯೇಸುವಿನ ದೇವರ ಮೇಲೆ ನಂಬಿಕೆ ಇಟ್ಟ. ಯಾವ್ಯಾವುದು ಯಾವ್ಯಾವ ಟೈಮ್ನಲ್ಲಿ? ಒಂದು ಸಲ ಯೇಸುಸು ಆ ದೇವರು ಅಬ್ರಹಾಮನನ್ನು ಕರೆದ, ಅಬ್ರಹಾಮನೇ ನೀನು ನಿನ್ನ ಮನೆ ನಿನ್ನ ಜನ ನಿನ್ನ ಆಸ್ತಿ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಬಾ. ಯಾಕೆ ಇವ್ರನ್ನ ಬಿಡು ಅಂತ ಹೇಳ್ತಾ ಇದ್ದಾನೆ? ನಾನು ನಿನ್ನ ಜನರನ್ನ ಬಿಡು ಅಂತ ಹೇಳ್ತಾ ಇದ್ದೆ. ಯಾಕೆ ಗೊತ್ತಾ? ಅಬ್ರಹಾಮನು ಮೊದಲು ವಿಗ್ರಹಾರಾಧಕನಾಗಿದ್ದ, ವಿಗ್ರಹಗಳನ್ನು ಮಾಡ್ತಾ ಇದ್ದ. ಅವರೇ ವಿಗ್ರಹಗಳನ್ನು ತಯಾರು ಮಾಡಿ ಸೇಲ್ ಮಾಡಿ ಹಣ ಸಂಪಾದನೆ ಮಾಡಿ ದೊಡ್ಡ ಮನೆ ಕಟ್ಕೊಂಡಿದ್ದ, ಆಸ್ತಿನೂ ಮಾಡ್ಕೊಂಡಿದ್ದ ವಿಗ್ರಹಗಳಿಂದ ಸಂಪಾದನೆ ಮಾಡಿ 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 ಆಸ್ತಿ ಮಾಡ್ಕೊಂಡಿದ್ದ. ಅದಕ್ಕೆ ಈ ವಿಗ್ರಹಗಳಿಂದ ನೀನು ಸಂಪಾದನೆ ಮಾಡಿಕೊಂಡಿರೋ ಆಸ್ತಿ ಬಿಟ್ಬಿಡು, ನೆಕ್ಸ್ಟ್ ನಿನ್ನ ಜನನ ಬಿಟ್ಬಿಡು. ಯಾಕೆ ಜನನ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ? ಆ ಜನರಲ್ಲಿ ಇನ್ನೂ ಕೂಡ ಸತ್ಯದೇವರನ್ನು ಹುಡುಕುವಂತ ಆಸೆ ಇಲ್ಲ. ಅವರು ಇನ್ನೂ ಕೂಡ ಅಸತ್ಯದಲ್ಲಿದ್ದಾರೆ. ಅಸತ್ಯದಲ್ಲಿರುವಂತವ್ರ ಜೊತೆಯಲ್ಲಿ ನೀನು ಇರ್ಬೇಡ. ನೀನು ಕೂಡ ಏನಾಗ್ತೀಯ ಅಂತಂದ್ರೆ, ನೀನು ಕೂಡ ಅಸತ್ಯವಂತನಾಗ್ತೀಯ. ಯಾಕೆ ಅಂತಂದ್ರೆ, ನೀನು ಯಾರ ಜೊತೆಯಲ್ಲಿ ಇರ್ತೀಯೋ ಅವರಿಗೆ ನೀನಾಗ್ತೀಯ. ಉದಾಹರಣೆಗೆ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಅಂತ ಬೈಬಲ್ನಲ್ಲಿದೆ. ಇದೆಯಾ? ಇದೆ. ದುಸ್ಸಹವಾಸ ಸದಾಚಾರವನ್ನು ಕೆಡಿಸುತ್ತದೆ. 1 ಕೊರಿಂಥ 15:33 ಇದು ರೆಕಾರ್ಡ್ ಆಗಿದೆ. ಆ 1 ಕೊರಿಂಥ 15:33 ದುಸ್ಸಹವಾಸ ಸದಾಚಾರ ಅಂದ್ರೆ ನಿನ್ನ ಒಳ್ಳೆತನವನ್ನು ಕೆಡಿಸುತ್ತದೆ, ಅದಕ್ಕೋಸ್ಕರವಾಗಿ ಅವರಿಂದ ನೀನು ದೂರ ಬಂದ್ಬಿಡು. ಹಾಗಾದ್ರೆ ಇನ್ನೊಂದು ಕೀರ್ತನೆಗಳ ಪುಸ್ತಕ 1:1-2 1ನೇ ವಚನ ಸಾಕು. ಅಲ್ಲಿ 3 ವಿಷಯಗಳಿದ್ದಾವೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಈ 3 ಕೂಡ ಬಿಡು. ಈಗ ನೀನು ಯಾರ ಜೊತೆಯಲ್ಲಿ ಇರ್ತೀಯೋ ಅವರಂಗೆ ನೀನು ಆಗ್ತೀಯ. ಈಗ ಪಾಪಾತ್ಮರ ಯಾರು ಮೊದಲನೇದಾಗಿ ದುಷ್ಟರು. ದುಷ್ಟರ ಜೊತೆಯಲ್ಲಿದ್ರೆ ನೀನು ದುಷ್ಟನಾಗ್ತೀಯ. 2, ಪಾಪ ಮಾಡುವಂಥವನು ಸಿಕ್ಕಾಪಟ್ಟೆ ಪಾಪ ಮಾಡೋದಕ್ಕೆ ಎದುರದೇ ಇರುವಂಥವ್ನ ಜೊತೆಯಲ್ಲಿದ್ರೆ ನೀನು ಕೂಡ ಪಾಪ ಮಾಡ್ತೀಯ. ಕೆಲವರು ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಶೋ ಯುವರ್ ಫ್ರೆಂಡ್ ಐ ವಿಲ್ ಟೆಲ್ ಯುವರ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ. ಅಂದರೆ ನೀನು ನಿನ್ನ ಸ್ನೇಹಿತನನ್ನು ತೋರಿಸು, ನೀನು ಎಂಥವನು ಅಂತ ನಾನು ಹೇಳ್ತೀನಿ. ನೀನು ಯಾರು ಸಹವಾಸದಲ್ಲಿರ್ತೀಯೋ ಅವರಂಗೆ ನಿನ್ನೆ ಆಗೋದು ಗ್ಯಾರಂಟಿ. ಹಾಗಾದ್ರೆ ನಿನ್ನ ಸಹವಾಸದಲ್ಲಿ ದುಷ್ಟರೊಂದಿಗಿದ್ದೀಯಾ? ಬಿಟ್ಬಿಡು. ಪಾಪಾತ್ಮರೊಂದಿಗಿದ್ದೀಯಾ? ಬಿಟ್ಬಿಡು. ಧರ್ಮನಿಂದಕರು ಅಂದ್ರೆ ಏನು ಅಂದ್ರೆ, ಏ ಚರ್ಚ್ಗೆ ಯಾಕೆ ಹೋಗ್ತೀಯಾ? ಈ ಗುಡಿಗೆ ಯಾಕೆ ಹೋಗ್ಬೇಕು? ಈ ದೇವ್ರಿಗೋಸ್ಕರ ಯಾಕೆ ಪ್ರಾರ್ಥನೆ ಮಾಡ್ಬೇಕು? ಏನೈತೆ ಅದ್ರೊಳಗಡೆ? ಧರ್ಮ ನಿಂದನೆ ಮಾಡುವಂಥವ್ರು ಯಾ, ಈ ಧರ್ಮವನ್ನು ಪಾಲನೆ ಮಾಡದೇ ಇರುವಂಥವ್ರು. ಅದಕ್ಕೋಸ್ಕರ ಯೇಸುಸ್ವಾಮಿ ಒಂದು ಸಲ ಹೇಳ್ತಾರೆ, ಮತ್ತಾಯನ ಸುವಾರ್ತೆ 7:20-21 ಧರ್ಮವನ್ನು ಮೀರಿ ನಡೆದವರೇ ನೀವು ನನ್ನಿಂದ ತೊಲಗಿ ಹೋಗ್ರಿ, ನೀವು ನರಕಕ್ಕೆ ಹೋಗ್ರಿ. ಧರ್ಮವನ್ನು ನೀವು ಮೀರ್ತಾ ಇದ್ದೀರಿ. ಧರ್ಮಶಾಸ್ತ್ರ ಏನು ಹೇಳ್ತಾ ಇದೆ ಅದ್ರ ಬಗ್ಗೆ ನಿಮಗೆ? ಹಾಗಾದ್ರೆ ನಿಮ್ಮ ನಂಬಿಕೆ ಎಂಥ ನಂಬಿಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಪ್ರೀತಿಯ ನಂಬಿಕೆ, ಅದು ಅಬ್ರಹಾಮನ ನಂಬಿಕೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಅಬ್ರಹಾಮನ್ಗೆ 12ನೇ ಅಧ್ಯಾಯದಲ್ಲಿ ಬಿಟ್ಬಿಡು ಅಂತ ಹೇಳಿದ್ರು. 22ನೇ ಅಧ್ಯಾಯದಲ್ಲಿ ಅಬ್ರಹಾಮನ ನಂಬಿಕೆ ಇನ್ನೊಂದು ಹೇಳ್ತೀವಿ. ಆ ದೇವರೇ ಕೇಳ್ತಾ ಇದ್ದಾನೆ, ನಿನಗೆ ನಾನು ಕೊಟ್ಟಿರುವಂತ ಮಗನನ್ನು ಕೊಡು, ನನಗೆ ಕೊಡು. ಈಗ ಅಬ್ರಹಾಮನ ನಂಬಿಕೆ ಇಲ್ಲಿ ಎಂಥದ್ದು? ಸ್ವಾಮಿ, ನಿನಗಿಂತ ನನ್ನ ಮಗ ಹೆಚ್ಚಲ್ಲ, ನಿನಗಿಂತ ನನ್ನ ಮಗ ಹೆಚ್ಚಲ್ಲ, ನೀನೇನು ಕೇಳ್ತೀಯ ಅದನ್ನು ಸಂತೋಷವಾಗಿ ಕೊಡ್ತೀನಿ ತಗೊಳ್ಳಿ. ಅಲ್ಲಿ ಮೊರಿಯಾ ಬೆಟ್ಟದಲ್ಲಿ ಕೊಡೋದಕ್ಕೆ ಹೋಗುವಾಗ ಆಗ ದೇವರು ಮಾತಾಡ್ತಾನೆ, ವೆರಿ ಗುಡ್, ನನ್ನ ಟೆಸ್ಟ್ನಲ್ಲಿ ನೀನು ಗೆದ್ದಿದೆಯಾ, ನೀನು ಶುದ್ಧವಾದ ನಂಬಿಕೆ ಇದೆ ನಿನಗೆ, ಅದಕ್ಕೋಸ್ಕರ ನೀನು ನನ್ನ ಮಿತ್ರನು,
ನನ್ನ ಮಿತ್ರನು ನೀನು, ನನ್ನ ಸ್ನೇಹಿತನು ದೇವರು ಹೇಳ್ತಾ ಇದ್ದಾನೆ ನೋಡಿದ್ರ. ಹಾಗಾದ್ರೆ ಇಂಥ ನಂಬಿಕೆ ಅಬ್ರಹಾಮನು, ದೇವ್ರು ಏನ್ ಹೇಳ್ತಾನೋ ಅದನ್ನು ಮಾಡಬೇಕು, ದೇವ್ರು ಏನ್ ಕೇಳ್ತಾನೋ ಅದನ್ನು ಕೊಡ್ಬೇಕು. ದುಷ್ಟ ಜೊತೆಯಲ್ಲಿ ಜೀವನ ಮಾಡಬೇಡ, ಆಯ್ತು ಬಿಟ್ಟು ಬಂದ್ಬಿಟ್ಟ, ನಿನ್ನ ಮಗನನ್ನು ಕೊಡು, ಕೊಡ್ತೀನಿ ಅಂತ. ನಾನು ಎಲ್ಲಿ ತೋರಿಸ್ತೀನಿ ಅಲ್ಲಿ ಹೋಗು, ಹೋಗ್ತೀನಿ ಅಂತ. ಸಮಾಧಾನವಾಗಿ ಜೀವನ ಮಾಡು ಅಂದ್ರು, ಜೀವನ ಮಾಡ್ತಾ ಇದ್ದಾನೆ. ನೀವು ಆದಿಕಾಂಡ 13ನೇ ಅಧ್ಯಾಯದಲ್ಲಿ ನೋಡಿದ್ರೆ, ಅಲ್ಲಿ 1-14 ವಚನ ಓದಿದ್ರೆ, ಲೋಟನ ಜೊತೆಯಲ್ಲಿ ಜಗಳ ಆಡದಂತೆ ಲೋಟನಿಗೆ ಒಪ್ಪಿಸ್ಕೊಟ್ಟ. ನೋಡಪ್ಪ, ಇದೆಲ್ಲ ಜಮೀನ್ ನಮಗಿದೆ, ನೀನು ಯಾವ ಕಡೆ ಹೋಗ್ತೀಯೋ ಹೋಗು, ನೀನು ಬಿಟ್ಟಿದ್ದು ನಾನು ಹೋಗ್ತೀನಿ. ಅವನು ಆರಿಸ್ಕೊಂಡಿರೋದು ಯೋರ್ದಾನ್ ಹೊಳೆ, ಒಳ್ಳೆ ಒಳ್ಳೆ ಹಸಿರಾದ ಭೂಮಿಗಳು, ಅದು ಸೊದೋಮ್ ಗೊಮೊರ ಪಟ್ಟಣ ಆಗಿತ್ತು. ಅಬ್ರಹಾಮನಿಗೆ ಸಿಕ್ಕಿರೋದು ಮರುಭೂಮಿ, ಮರಳುಗಾಡು. ಅಲ್ಲಿ ನೀರು ಇಲ್ಲ, ಊಟ ಇಲ್ಲ, ಮರ ಇಲ್ಲ, ಗಿಡ ಇಲ್ಲ. ಆದರೆ ದೇವರು ಅವನ್ನ ಆಶೀರ್ವದಿಸಿ ಏನ್ ಮಾಡಿದ್ದಾನೆ ಗೊತ್ತಾ? ಪೆಟ್ರೋಲ್ ಬಾವಿಗಳನ್ನು ಕೊಟ್ಟ. ಪೆಟ್ರೋಲ್ ಬಾವಿಗಳು, ಎಲ್ಲಿ ನೋಡಿದ್ರು ಪೆಟ್ರೋಲೇ. ಅದಕ್ಕೆ ಅಬ್ರಹಾಮನ್ ಎಲ್ಲೆಲ್ಲಿ ವಾಸ ಮಾಡಿದಾನೋ, ನೀವು ದುಬೈ ಕಂಟ್ರೀಸ್ಗೆ ಹೋಗ್ಬಿಟ್ಟು ನೋಡ್ರಿ, ಮಸ್ಕಟ್ಟು, ದುಬಾಯಿ, ಯಾವ್ದಾದ್ರು ಕುವೈಟು, ಆ ಏಟು, ಈ ಏಟು ಅಂತ ಇರ್ತಾವಲ್ಲ, ಆ ಎಲ್ಲ ಏಟುಗಳೆಲ್ಲ ಅಬ್ರಹಾಮನ್ ಕಡೆದೆ. ಅಲ್ಲಿ ಬರೀ ಡೀಸೆಲ್, ಪೆಟ್ರೋಲ್. ಅವನು ನೋಡಿದ್ರೆ ನೀರು, ಇವನು ನೋಡಿದ್ರೆ ಪೆಟ್ರೋಲ್. ನೋಡ, ಅದಕ್ಕೆ ಅಬ್ರಹಾಮನ ನಂಬಿಕೆ. ದೊಡ್ಡ ಕುಬೇರ, ಅದಕ್ಕೆ ದುಡ್ಡಿನಲ್ಲಿ ದೊಡ್ಡವ್ರು ಯಾರು ಅಂತಂದ್ರೆ ಇವರೇ ಕುಬೇರ. ದೇವರ ಮಾತಿನ ಮೇಲೆ ನೀನು ನಂಬಿಕೆ ಇಟ್ಟು ಹೋದ್ರೆ ಖಂಡಿತ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಅಬ್ರಹಾಮನನ್ನು ಆಶೀರ್ವದಿಸಿದ ದೇವರು ನಮ್ಮನ್ನು ಕೂಡ ಆಶೀರ್ವಾದ ಮಾಡ್ತಾರೆ. ಸೊ ಇಲ್ಲಿಗೆ ನಾನು ಮುಗಿಸ್ತಾಯ ಮಾಡ್ತೇನೆ. ಕರೆಕ್ಟ್ 2 ಗಂಟೆ ಆಗಿದೆ, ಮತ್ತೆ ನಮ್ಮ ಪಾಸ್ಟರ್ ನಿಮಗೆ ಹೇಳ್ತಾರೆ ನೆಕ್ಸ್ಟ್ ಯಾವಾಗ ಬರಬೇಕೇನು ಅಂತ. ಅದಕ್ಕಿಂತ ಮುಂಚೆ ನಾನು ಜಸ್ಟ್ ಮತ್ತೆ ರಿಪೀಟ್ ಮಾಡ್ಕೊಳ್ಳೋಣ. ಬೆಳಿಗ್ಗೆಯಿಂದ ನಾವು ನೋಡಿದ್ದೀವಿ, ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಯೇಸು ಸ್ವಾಮಿ. ಆತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾಗಿರುವಂಥ ಕ್ರಿಸ್ತೀಯ ಓಟವನ್ನು ನಾವು ಹೋಗ್ಬೇಕು. 2, ನಾನು ನಂಬಿರುವ ಆತನನ್ನು ನಾನು ಬಲ್ಲೆ, ಆತನ ಜೀವ ಸ್ವರೂಪನು, ಆತನ ಹಿಂದೆ ನಾನು ಹೋಗ್ತಾ ಇದ್ದೀನಿ. 3, ನಾವು ಆ ನಂಬಿಕೆಯಲ್ಲಿ ಹೋಗ್ತಾ ಇದ್ರೆ ನಾವು ಭಾಗ್ಯವಂತರು. 2, ಧನ್ಯರು, ಭಾಗ್ಯವಂತರು, ನಾವು ಜಯಶಾಲಿಗಳಾಗಿರ್ತೇವೆ. 4, ನಾವು ಎಂತ ನಂಬಿಕೆ, ಮತ್ತೆ 7 ವಿಧವಾದ ಕೆಲವು ನಂಬಿಕೆಗಳನ್ನು ಬರೆಸಿಟ್ಟಿದ್ದೀನಿ, ಓಕೆನಾ? ಅದಾದ ನಂತರ ಆಶೀರ್ವಾದದ ನಂಬಿಕೆಗಳು ಹೇಳಿದ್ದೀನಿ. ಕೊನೆಗೆ ಅಬ್ರಹಾಮನ ನಂಬಿಕೆ, ಅದು ಶುದ್ಧವಾದ ನಂಬಿಕೆ, ಅದು ಅದ್ಭುತಗಳನ್ನು ಮಾಡುವ ನಂಬಿಕೆ, ಸಾಸಿವೆ ಕಾಳಿನ ನಂಬಿಕೆ. ಬೆಟ್ಟದಷ್ಟು ದೊಡ್ಡ ಕಷ್ಟಗಳಿದ್ರೂ ನೀರಿನಂತೆ ಪರಿಹಾರ ಮಾಡ್ತಾನೆ. ಅದಕ್ಕೆ ಜೀವಂತ ಸಾಕ್ಷಿ ಕೂಡ ನಾನು ನಿಮಗೆ ಹೇಳಿದ್ದೀನಿ, ಅದನ್ನು ನೀವು ಅನುಭವಿಸ್ಬೇಕು. ಹೌದು, ನನ್ನ ಜೀವನದಲ್ಲಿ ನನಗೂ ಆಗಿದೆ. 1976 ನನ್ನ ಜೀವನದಲ್ಲಿ ದೊಡ್ಡ ಬೆಟ್ಟ ಅಂತ ಕಷ್ಟ, ನನಗೆ ಮರಣನೇ ಬಂದಿತ್ತು. ಮರಣ ಅಂದರೆ ನಾನು ಸಾಯ್ಬೇಕಾಗಿತ್ತು. ಸತ್ತೋಗಿದ್ದೆ, ಇಷ್ಟೊತ್ತಿಗೆಲ್ಲ 45 ಆಗ್ತಿತ್ತು. ಆದರೆ ದೇವರೇ, ನಿನ್ನ ನಂಬಿದ್ದೀನಿ ಅಂತ ಅಂದೆ. ನನಗೆ ಆ ಮರಣದಿಂದ ತಪ್ಪಿಸಿದ್ರು. ಇವತ್ತು ನಿಮ್ಮ ಮುಂದೆ ನಾನು ನಾನೇ ಜೀವನದ ಸಾಕ್ಷಿ. ಹಾಗಾದರೆ ನೀನು ನಂಬು, ದೇವರ ಮಹಿಮೆ ನೋಡು, ದೇವ್ರಿಗೋಸ್ಕರ ಜೀವನ ಮಾಡು. ಆತನಿಗೆ ಅಸಾಧ್ಯವಾದಿದ್ದು ಯಾವುದು ಇಲ್ಲ. ನಾನು ನೆಕ್ಸ್ಟ್ ಸೆಷನ್ನಲ್ಲಿ ಕೆಲವರು ನಂಬಿಕೆಯಿಂದ ಎಷ್ಟೆಲ್ಲ ಆಶೀರ್ವಾದಗಳನ್ನು ಹೊಂದಿದರು ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ತೇನೆ, ಓಕೆನಾ? ಪ್ರಾರ್ಥನೆ, ತಂದೆಯೇ ನಮಗಿಂಥ ನಂಬಿಕೆಗಳನ್ನು ಕೊಡಿ. ಬೆಟ್ಟದಷ್ಟು ನಂಬಿ ದೊಡ್ಡ ಸಮಸ್ಯೆಗಳಿರ್ಬೋದು, ಆದರೂ ಸಾಸಿವೆ ಕಾಳಿನಷ್ಟು ನಂಬಿಕೆ ನಮಗೆ ಕೊಡು. ನಿನ್ನ ಮೇಲೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನೀನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು, ಸೃಷ್ಟಿಕರ್ತನು, ಸೂರ್ಯ ಚಂದ್ರ ನಕ್ಷತ್ರ ತಾರೆಗಳನ್ನು ಉಂಟು ಮಾಡಿರುವಂಥವನು, ನನ್ನನ್ನು ನಮ್ಮನ್ನು ಅದ್ಭುತವಾಗಿ ವಿಚಿತ್ರವಾಗಿ ಉಂಟು ಮಾಡಿದಂಥವನು, ನಿನ್ನ ಮೇಲೆ ನಂಬಿಕೆ ಇಟ್ಟು ನಮಗೆ ನೇಮಕವಾದ ಓಟದಲ್ಲಿ ಓಡುವುದಕ್ಕೆ ನಮಗೆ ಸಹಾಯ ಮಾಡು. ಈ ಮಾತುಗಳು ನಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿರಲಿ. ಇನ್ನೂ ನಂಬಿಕೆಯನ್ನು ಹೆಚ್ಚಿಸುವಂತ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ. ಆಮೆನ್.